ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನು ಒಂದು ಕ್ಷಣವನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮತ್ತೆ ನಾನು ನನ್ನದೊಂದಿಷ್ಟು ವಿಚಾರಗಳೊಂದಿಗೆ ತಮ್ಮ ಎದುರಿಗೆ ಹಾಜರಾಗಿದ್ದೀನಿ. ಒಂದು ವಾರ ವಿಜ್ಞಾನಿಗಳನ್ನು ಕುರಿತು ಮಾತನಾಡಬೇಕು ಅಂಥೇಳಿ ಒಂದು ಯೋಜನೆ ಹಾಕ್ಕೊಂಡಿನಿ. ನಾನು ಯಾವಾಗಲೂ ಒಂದೊಂದು ಪ್ಲ್ಯಾನ್ ಹಾಕ್ತೀನಿ, ಆ ಪ್ಲ್ಯಾನಿನ ಪ್ರಕಾರ ನಡಿಬೇಕು ಅಂದ್ಕೊಂಡಿನಿ. ಭಾಳ ಸಲ ಕೆಲವೊಂದು ಸಲ ನಡೆಯೋದಿಲ್ಲ, ಆದರೂ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ. ಹಾಗಾಗಿ ಇವತ್ತು ಮೊಟ್ಟ ಮೊದಲು ಆಗಮಿಸಿರುವಂಥ ನಮ್ಮ ಆತ್ಮೀಯ ಸಹೋದರಿ ಸಾವಿತ್ರಿ ವಿಜಯನಗರಿಯವರಿಗೆ ಅನಂತ ಷಡುಷಣಾರ್ಥಿಗಳು, ಜೊತೆಗೆ ನಮ್ಮ ಕಿರಣ್ ಅವಲ್ಕುಂಡೆಯವರಿಗೂ ಸಮೇತ ಅನಂತ ಷಡುಷಣಾರ್ಥಿ, ಹಾಗೆ ನಮ್ಮ ಮಲ್ಲಪ್ಪ ನಿಂಬರ್ಗಣ್ಣನೂ ಸಮೇತ ಬಂದಾರ, ಅಣ್ಣ ತಮಗೂ ಕೂಡ ಷಡುಷಣಾರ್ಥಿ, ಹಾಗೆ ನಮ್ಮ ಅನಿಲ್ ಕುಮಾರ್ ದೇಶ್ಮುಖ್ ಸರ್ನೂ ಸಮೇತ ಬಂದಾರ ಅಂದ್ಕೊಂಡಿನಿ. ಅವರಿಗೂ ಕೂಡ ಅನಂತ ಷಡುಷಣಾರ್ಥಿ, ಹಾಗೆ ಈರಣ್ಣ ನಿಂಬಾಳವರಿಗೂ ಕೂಡ ಷಡುಷಣಾರ್ಥಿ, ಹಾಗೆ ನಮ್ಮ ಬಸನಗೌಡ ಮೇಠಿ ಅಣ್ಣನೂ ಸಮೇತ ಬಂದಾರ, ಅಣ್ಣ ತಮಗೂ ಕೂಡ ಷಡುಷಣಾರ್ಥಿ, ಹಾಗೆ ಆತ್ಮೀಯ ಸಹೋದರ ಮಹಾಂತೇಶ್ ದಳಪತಿಯವರಿಗೂ ಕೂಡ ಅನಂತ ಅನಂತ ಷಡುಷಣಾರ್ಥಿ, ಹಾಗೆ ಸಚಿನ್ ಹೂಗಾರ್ ಅವರಿಗೂ, ಪ್ರತಿಯೊಬ್ಬರಿಗೂ ಸಮೇತ ನಾನು ಇವತ್ತಿನ ಸಾಯಂಕಾಲದ ಷಡುಷಣಾರ್ಥಿಗಳನ್ನು ಸಲ್ಲಿಸುತ್ತಾ, ಹಾಗೆ ಮಲ್ಲಪ್ಪ ನಿಂಬರ್ಗೆ ಅಣ್ಣನೂ ಸಮೇತ ಬಂದರೆ ಅವರಿಗೂ ಕೂಡ ಷಡುಷಣಾರ್ಥಿಗಳನ್ನು ಸಲ್ಲಿಸುತ್ತಾ, ಮೊನ್ನೆಯ ದಿವಸ ಹಾಗೆ ನಮ್ಮ ಅನ್ನಪೂರ್ಣ ರುದ್ರಗೌಡ ರಾಮಬಂಧರಮ್ಮ ತಮಗೂ ಕೂಡ ಅನಂತ ಷಡುಷಣಾರ್ಥಿಗಳನ್ನು ಸಲ್ಲಿಸುತ್ತಾ, ಮೊನ್ನೆಯ ದಿವಸ ನಾವು ಕೊಪರ್ನಿಕಸನನ್ನು ಕುರಿತು ಮಾತಾಡಿದೆವು, ನಿನ್ನೆ ಕೆಪ್ಲರನ್ನು ಕುರಿತು ಮಾತಾಡಿನಿ, ಇವತ್ತು ಮತ್ತೆ ಆ ಗುರು ಶಿಷ್ಯ ಪರಂಪರೆಯ ಇನ್ನೂ ಒಂದು ಕೊಂಡಿ, ಅದು ಯಾವುದು ಅಂದರೆ ಗೆಲಿಲಿಯೋ. ಈ ಗೆಲಿಲಿಯೋ ಅನ್ನುವಂಥ ಹೆಸರನ್ನು ನೀವೆಲ್ಲ ಭಾಳ ಸಲ ಕೇಳಿರಬೇಕು. ಇವತ್ತು ಒಂದಿಷ್ಟು ಜೀವನ ಚರಿತ್ರೆಯನ್ನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣನೂ ಸಮೇತ ಬಂದರೆ, ಅಣ್ಣ ತಮಗೂ ಕೂಡ ಷಡುಷಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮಗೆ ಭಾಳ ಸಲ ಅನಿಸ್ಬೋದು ಏನು ಅಂದ್ರೆ, ಈ ವಿಜ್ಞಾನಿಗಳ ಜೀವನವನ್ನು ಸಮೇತ ನಾನು ಕನ್ನಡ ವಿಷಯಕ್ಕೆ ಸ್ವಲ್ಪ ತಗೊಂಡು ಬಂದು ಹೇಳ್ತೀನಿ, ಯಾಕಂದ್ರೆ ನನ್ನ ಸ್ವಭಾವ ಅದೇ ರೀತಿ. ಹಾಗಾಗಿ ವೈಜ್ಞಾನಿಕ ಸಿದ್ಧಾಂತಗಳ ಜೊತೆಗೆ ಒಂದು ಸಾಮಾಜಿಕ ಕಳಕಳಿಯನ್ನು ತಮ್ಮ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಶಿವ ಅವರಿಗೂ, ಶಿವಲೀಲ ಹುಣಸಗಿ ಅವರು ಸಮೇತ ಬಂದರೆ ಅವರಿಗೂ ಕೂಡ ಷಡುಷಣಾರ್ಥಿ, ಹಾಗೆ ನಮ್ಮ ಸುನೀಲ್ ಅವರಿಗೂ, ಹಾಗೆ ನಮ್ಮ ಗೀತಾ ರವಿ ಅವರಿಗೂ ಕೂಡ ಅನಂತ ಷಡುಷಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತು ಮತ್ತೊಂದು ಅದ್ಭುತವಾದ ವ್ಯಕ್ತಿತ್ವವನ್ನು ತಮಗೆ ಪರಿಚಯ ಮಾಡಿಕೊಡ್ಬೇಕು ಅಂಥೇಳಿ ಅಂದ್ಕೊಂಡಿನಿ. ನಾನು ಎಷ್ಟು ಹೇಳ್ತೀನಿ ನನಗೆ ಗೊತ್ತಿಲ್ಲ, ಆದರೂ ಪ್ರಯತ್ನ ಅಂತೂ ನಾನು 100% ಮಾಡ್ತೀನಿ. ನಿಮಗೆ ಗೊತ್ತಿರಲಿ, ವೈಜ್ಞಾನಿಕ ಕ್ಷೇತ್ರದೊಳಗೆ ಒಂದೊಂದು ಸಂಶೋಧನೆಗಾಗಿ ಒಬ್ಬೊಬ್ಬ ವಿಜ್ಞಾನಿಗಳು ತಮ್ಮ ಇಡೀ ಜೀವನನೇ ಕಳೆದು ಬಿಟ್ಟರು ಒಂದು ಸಂಶೋಧನೆಗಾಗಿ. ಹಾಗೆ ನಮ್ಮ ಸುಮತಿ ಚಂದ್ರಶೇಖರ್ ಅವರು ಸಮೇತ ಬಂದರ, ರತ್ನ ಹೂಗಾರ್ ಅಮ್ಮನೂ ಸಮೇತ ಬಂದರ, ತಮಗೂ ಕೂಡ ಷಡುಷಣಾರ್ಥಿ ಹೇಳ್ತಾ, ಒಂದು ಸಂಶೋಧನೆಗಾಗಿ ತಮ್ಮ ಬದುಕನ್ನು ಮುಡುಪಾಗಿಟ್ಟು ಇಡೀ ಜೀವನ ಕೇವಲ ಒಂದೇ ಒಂದು ವಿಷಯದ ಮೇಲೆ ಬದುಕ್ಯಾರ ನೋಡ್ರಿ, ಅದು ಎಂಥ ಅದ್ಭುತ ಬದುಕಿರ್ಬೋದು ಅಂಥೇಳಿ ಯೋಚನೆ ಮಾಡಿರಿ ನೀವು. ಬಹಳ ಸಲ ಅಚ್ಚರಿ ಅನಿಸ್ಬಿಡ್ತು. ನಾವು ನೋಡ್ರಿ, ನಾವು ಬದುಕ್ತಾ ಇದ್ದೀವಿ, ಬೆಳಗಾದ್ರೂ ಒಂದು ಯೋಚನೆ ಇರ್ತು, ಸಂಜೆ ತನಕ ಯೋಚನೆ ಬಿಟ್ಟು ಹಾಕ್ತೀವಿ, ಇನ್ನೊಂದು ಯಾವುದೋ ಹಿಡಿದು ಬಿಡ್ತೀವಿ, ಒಂದು ಬಿಡು ಒಂದು ಹಿಡಿ ಅಂತೇಳಿ ಅಂತೀವಿ ನೋಡ್ರಿ. ಯಾವ್ದು ಬಿಡ್ತೀವಿ ಯಾವ್ದು ಹಿಡಿತೀವಿ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮ ಸಾಧನೆ ಸಾಧ್ಯ ಆಗ್ತಾ ಇಲ್ಲ. ಸಾಧನೆ ಅನ್ನುವಂಥದ್ದು ನಮ್ಮಿಂದ ಏನು ಕೇಳ್ತದಂದ್ರೆ, ನಿರಂತರತೆಯ ಜೊತೆಗೆ ಸಮಯನೂ ಸಮೇತ ಕೇಳ್ತದೆ. ನಾವೇನು ಮಾಡ್ತೀವಿ, ಸಮಯನೂ ಕೊಡೋದಿಲ್ಲ ಮತ್ತು ನಿರಂತರನೂ ಮಾಡೋದಿಲ್ಲ. ಸ್ವಲ್ಪ ನಮಗೆ ಟಫ್ ಅನ್ನಿಸ್ತು, ಸ್ವಲ್ಪ ಹಾರ್ಡ್ ಅನ್ನಿಸ್ತು ಅಂದ್ರೆ ಅದನ್ನು ಅಲ್ಲೇ ಕ್ವಿಟ್ ಮಾಡ್ತೀವಿ ಮತ್ತು ವಾಪಸ್ ಓಡಿ ಬರ್ತೀವಿ. ನಮ್ಮ ಹತ್ರ ಎರಡು ಬಾಗಿಲುಗಳು ಇದ್ದಿರ್ತಾವೆ, ಮುಂದಿನ ಬಾಗಿಲು ಅದ, ನಮ್ಮಲ್ಲಿ ಹಿಂದಿನ ಬಾಗಿಲು ಅದ. ಮುಂದಿನ ಬಾಗಿಲಿಂದ ಒಳಗೆ ಬರ್ತೀವಿ ಸಾಧನೆ ಮಾಡೋಣ ಅಂತೇಳಿ ಭಾಳ ಹಾರ್ಡ್ ಅನಿಸ್ಲತ್ತಂದ್ರೂ ಅದನ್ನು ಬಿಟ್ಟು ಹಾಕಿ ಹಿಂದಿನ ಬಾಗಿಲಿಂದ ಓಡೋಗ್ಲಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಏನು ನಿಮಿತಿ ಕೊಡ್ತೀವಿ ಅಂದ್ರೆ ವಿಷಯ ಇರ್ಬೋದು ಅಥವಾ ಅಲ್ಲಿನ ವಾತಾವರಣ ಇರ್ಬೋದು ಅಥವಾ ಅಲ್ಲಿನ ವ್ಯವಸ್ಥೆ ಇರ್ಬೋದು, ಇದೆಲ್ಲವನ್ನು ಮತ್ತೆ ಏನು ಮಾಡ್ತೀವಿ ಅಂದ್ರೆ ಬ್ಲೇಮ್ ಮಾಡ್ತೀವಿ ಇನ್ನೊಬ್ಬರ ಮೇಲೆ. ಇಲ್ಲಿ ಆಗಿರುವಂಥದ್ದು ಏನು ಅಂದ್ರೆ ನಮ್ಮ ಹತ್ರ ಸಾಮರ್ಥ್ಯದ ಕೊರತೆ ಆಗಿರ್ತದೆ. ಆದರೆ ವಿಜ್ಞಾನಿಗಳನ್ನು ನಾವೇನಾದರೂ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವರು ಅದೆಷ್ಟೋ ವೈರುಧ್ಯಗಳ ನಡುವೆಯೂ ಸಮೇತ ಸಾಧನೆಯನ್ನು ಮಾಡಿಯೇ ತೋರಿಸರು, ಅವರು ಬಿಟ್ಟೇ ಹಾಕಿಲ್ಲ. ಹಾಗಾಗಿ ಇವತ್ತು ಗೆಲಿಲಿಯೋನ ನಾವೇನಾದರೂ ಅರ್ಥ ಮಾಡ್ಕೊಂಡೀವಿ ಅಂದ್ರೆ ಬಹುಶಃ ಜೀವನದಲ್ಲಿ ಇಂಥದ್ದು ಸಮೇತ ಹಿಂಗೂ ಬದುಕಿದವರು ಇದ್ದಾರೇನು ಅಂತೇಳಿ ಭಾಳ ಸಲ ಪ್ರಶ್ನಾರ್ಥಕ ಚಿಹ್ನೆ ಬಂದಿರ್ತದೆ. ಹಾಗಾಗಿ ಒಂದು ಇಟಲಿಯ ಪಿಸಾನಗರ ಅನ್ನುವಂಥ ಒಂದು ನಗರದೊಳಗೆ 1564 ಗೆಲಿಲಿಯೋನ ಜನನ ಆಗ್ತದೆ. ನಿಮಗೆ ಗೊತ್ತಿರಲಿ, ಬಹಳ ದೊಡ್ಡ ಭೌತಶಾಸ್ತ್ರಜ್ಞ, ಗಣಿತ ಶಾಸ್ತ್ರಜ್ಞ, ಜೊತೆಗೆ ಖಗೋಳ ಶಾಸ್ತ್ರಜ್ಞ, ಇಷ್ಟೆಲ್ಲನೂ ಬಿಟ್ಟು ಮತ್ತು ತತ್ವಶಾಸ್ತ್ರಜ್ಞ ಆಗಿರುವಂಥ ಗೆಲಿಲಿಯೋ ಬಹಳ ದೊಡ್ಡ ಜ್ಞಾನಿ. ಯಾವುದೇ ಮಟ್ಟದಲ್ಲಿ ಅಳತೆ ಮಾಡುವುದಕ್ಕೆ ಏನಾದರೂ ನಿಂತರೆ ಬಹಳ ಸಲ ನನಗೆ ಆಶ್ಚರ್ಯ ಆಗೋದು ಏನಂದ್ರೆ, ನಾವು ಒಂದಿಷ್ಟು ಹೋಲಿಕೆಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತೀವಿ ಅಥವಾ ಸಾಮ್ಯತೆಗಳನ್ನು ಹುಡುಕ್ತೀವಿ. ಆದರೆ ಕೆಲವರ ಜೊತೆಗೆ ಹೋಲಿಕೆ ಮಾಡುವುದಕ್ಕೆ ಇನ್ನೂ ಯಾರು ಹುಟ್ಟೇ ಇರೋದಿಲ್ಲ.
ಜಗತ್ತಿನಲ್ಲಿ ಅಂತ ಅಶ್ಚರಿ ಪಡುವಂಥವ ವಿಜ್ಞಾನಿಗಳು ಸಮೇತ ಹುಟ್ಟಾರೆ. ಇವತ್ತು ನೋಡ್ರಿ ನೀವು ಬಸವೇಶ್ವರ ಈಕ್ವಲ್ ಆಗಿ ಇನ್ನೊಬ್ರು ಬಸವೇಶ್ವರ ಬರಬೇಕಂದ್ರೂ ಸಾಧ್ಯನೇ ಇಲ್ಲ. ಒಬ್ರು ಗೌತಮ್ ಬುದ್ಧರ ಅವ್ರದ್ದು ಈಕ್ವಲ್ ಆಗಿ ಇನ್ನೊಬ್ರು ಬುದ್ಧನ ಜನನ ಈ ಭೂಮಿ ಮೇಲೆ ಆಗ್ಬೇಕಂದ್ರೆ ಸಾಧ್ಯ ಇಲ್ಲ. ಒಂದ್ ಪೀಸ್ ಮಾತ್ರ ಬಂದಿರ್ತಾವ ಭೂಮಿ. ಒಬ್ಬ ಯೇಸು ಮುಗ್ದು ಅದು ಇನ್ನೊಂದು ಯೇಸುವಿಗೆ ಜನನ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ವಿಜ್ಞಾನಿಗಳ ಬದುಕು ಸಮೇತ ಒಂದೇ ಒಂದ್ ಸಲ ಆಗ್ಯದ. ಅದು ಒಂದು ಇಡೀ ಪ್ರಪಂಚವನ್ನೇ ಸಮೇತ ಬಹಳ ದೊಡ್ಡ ಮಹತ್ವದ ತಿರುವಿಗೆ ಕರ್ಕೊಂಡು ಬಂದು ನೋಡು. ಒಬ್ಬ ವ್ಯಕ್ತಿಯ ಒಂದು ಯೋಜನೆ, ಒಂದು ಯೋಚನೆ, ಆ ಯೋಚನೆಯ ಮೇಲೆ ಮಾಡಿರುವಂತ ಕೆಲಸ ಅದ ನೋಡ್ರಿ. ಹಾಗಾಗಿಯೇ ಸಮೇತ ಅವರನ್ನ ಏನ್ ಹೇಳ್ತಾರ, ವಿಜ್ಞಾನ ಕ್ರಾಂತಿಯ ಹರಿಕಾರ ಅಂತ ಹೇಳಿದ್ರು ಹೇಳ್ತಾರ ಗೆಲೀಲಿಯೋ. ಈ ವಿಜ್ಞಾನ ಅನ್ನುವಂಥದ್ದು, ಆಧುನಿಕ ವಿಜ್ಞಾನ ಏನದಲ್ಲ, ಇದ್ರ ಕ್ರಾಂತಿಯ ಹರಿಕಾರ ಅನ್ನುವಂಥದ್ದು. ಜೊತೆಗೆ ವಿಜ್ಞಾನದ ಪುನರುಜ್ಜೀವನದ ಪ್ರವರ್ತಕರಲ್ಲಿ ಒಬ್ಬ ಗೆಲೀಲಿಯೋ ಅನ್ನುವಂಥ ಮಾತನ್ನು ಸಮೇತ ಹೇಳ್ತಾರೆ. ಇವತ್ತು ಮೆಕ್ಯಾನಿಕ್ ಬಗ್ಗೆ ಎಲ್ಲ ಮಾತಾಡ್ತೀವಿ ನೋಡ್ರಿ. ಅದನ್ನ ಆ ಯಂತ್ರಶಾಸ್ತ್ರ ಅನ್ನುವಂಥದ್ದು ಆಧುನಿಕ ಜಗತ್ತಿನಲ್ಲಿ ಹುಟ್ಟು ಹಾಕಿರುವಂಥ ಮೂಲ ಪುರುಷ ಯಾರು ಅಂದ್ರೆ ಗೆಲೀಲಿಯೋ. ಇಷ್ಟೆಲ್ಲನೂ ಮಾಡಿರುವಂಥ ಗೆಲೀಲಿಯೋ ಜೀವನ ಮತ್ತು ಸಾಧನೆಯನ್ನು ನಾನು ಒಂದಿಷ್ಟು ನಿಮಗೆ ಹೇಳಬೇಕು ಅಂತೇಳಿ ಅಂದ್ಕೊಂಡಿನಿ. ನಿಮಗೆ ಗೊತ್ತಿರಲಿ, ಮೊಟ್ಟ ಮೊದಲ ಸಲ ಖಗೋಳಶಾಸ್ತ್ರದ ಅಧ್ಯಯನವನ್ನು ಮಾಡುವುದಕ್ಕೆ ಟೆಲಿಸ್ಕೋಪನ್ನು ಕಂಡುಹಿಡಿದಿರುವಂಥವ್ರು ಯಾರು ಅಂದ್ರೆ ಗೆಲೀಲಿಯೋ. ನಮ್ಗೆ ಗೊತ್ತದ ಟೆಲಿಸ್ಕೋಪ್ ಯಾರು, ದೂರದರ್ಶಕ ಯಂತ್ರ ಯಾರು ಕಂಡುಹಿಡಿದಾರಂದ್ರು ಸಣ್ಣಾಗಿ ನೋಡಿದ್ರು ಗೆಲೀಲಿಯೋ ಗೆಲೀಲಿಯೋ ಹೇಳ್ತಾ ಹೇಳ್ತಾ ಬಂದೀವಿ. ಆದರೆ ಇಲ್ಲಿ ಒಂದು ನಿಮಗೆ ಟಿಪ್ಸ್ ಹೇಳಬೇಕು, ಏನು ನಾನು ಏನು ಒಂದು ಮಾತು ಹೇಳಬೇಕು. ದೂರದರ್ಶಕ ಯಂತ್ರವನ್ನು ಈ ಹಿಂದೆನೂ ಕಂಡು ಹಿಡಿದಿದ್ದಿತ್ತು ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ, ಅಂದ್ರೆ ಈಗ ಕಣ್ಣಿನ ಶಸ್ತ್ರಚಿಕಿತ್ಸೆ ಕಾರಣಕ್ಕೆ ಬೇರೆ ಬೇರೆ ಕಡೆಯಲ್ಲಿ ಅದನ್ನ ಬಳಸ್ತಾ ಇದ್ರು. ಆದ್ರೆ ಗೆಲೀಲಿಯೋ ಏನ್ ಮಾಡೋದನ್ನಂದ್ರೆ ಅದನ್ನ ಖಗೋಳ ಶಾಸ್ತ್ರದಲ್ಲಿ ಯಾವ ರೀತಿ ಬಳಸಬೇಕು ಅನ್ನುವಂಥದ್ದು ಹೊಸ ಆಯಾಮವನ್ನ ಹುಟ್ಟಾಕಿ ಅದನ್ನ ಹೊಸದಾಗಿ ನಿರ್ಮಾಣ ಮಾಡಿರುವಂತ ಶ್ರೇಯಸ್ ಯಾರಿಗೆ ಸಲ್ತದಂದ್ರೆ ಗೆಲೀಲಿಯೋಗೆ ಸಲ್ತದ. ಹಾಗಾಗಿಯೂ ಸಮೇತ ಬಹಳ ಸಲ ನಮ್ಗೆ ಏನಾಗಿರ್ತದಂದ್ರೆ ಒಂದು ಕಂಡು ಹಿಡಿಯೋದು ಅನ್ನುವಂಥ ಮಾತನ್ನ ಬಂದಾಗ ಈ ಹಿಂದೆನೂ ಸಮೇತ ಅದರ ಕೆಲಸ ಆಗಿದ್ದು ಇವೆ. ನಿಮಗೆ ಮತ್ತೆ ಎಡಿಸನ್ ಬಗ್ಗೆನೂ ಒಂದು ದಿವಸ ಹೇಳ್ತೀನಿ. ಎಡಿಸನನ್ನು ನಾವು ಏನಾದರೂ ಬಲ್ಬ್ ಕಂಡು ಹಿಡಿದ್ರು ಅಂತ ಇಲ್ಲ. ಆ ಎಡಿಸನ್ಗಿಂತ ಹಿಂದೆ ಸಾಕಷ್ಟು ವಿಜ್ಞಾನಿಗಳು ಪ್ರಯತ್ನ ಮಾಡಿದ್ರು. ಆದ್ರೆ ಏನಾಯ್ತು ಅಂದ್ರೆ ಬಲ್ಬ್ಗಳು 30-40 ನಿಮಿಷಕ್ಕಿಂತ ಜಾಸ್ತಿ ನಿಲ್ತಾ ಇರಲಿಲ್ಲ, ಹೋಗ್ಬಿಡ್ತೀವಿ. ಆದ್ರೆ ಎಡಿಸನ್ ಏನ್ ಮಾಡಿದ್ರು ಅಂದ್ರೆ ಹೊಸದಾಗಿ ಏನ್ ಕಂಡುಹಿಡಿದ್ರು ಅಂದ್ರೆ ಅದರ ಸಾಮರ್ಥ್ಯವನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ಅದನ್ನ ವ್ಯಾಪಾರೀಕರಣ ಮಾಡುವಲ್ಲಿ ಎಡಿಸನ್ ಗೆಲ್ಲುವನ್ನು ಸಾಧಿಸಿದರು. ಹಾಗಾಗಿಯೂ ಸಮೇತ ಕೆಲವೊಂದು ಶ್ರೇಯಸ್ಸುಗಳನ್ನು ನಾವು ಒಬ್ಬರ ಮೇಲೆ ಹಾಕಿರ್ತೀವಿ, ಆದರೂ ಇಲ್ಲಿ ಒಂದಿಷ್ಟು ನಾವು ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೆ ಅಧ್ಯಯನ ಮಾಡಬೇಕು ಅಂತ. ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಯಾವುದೋ ಒಂದು ಏನು ಇದೆ ನೋಡ್ರಿ, ಅದನ್ನು ಬಿಟ್ಟು ಹಾಕ್ತೀವಿ, ಏನಿಲ್ಲ ಅದನ್ನೇ ಹೊಗಳತಾ ಕೂಡ್ತೀವಿ. ಹಾಗಾಗಿ ಇಲ್ಲಿ ದೂರದರ್ಶಕ ಯಂತ್ರನೂ ಸಮೇತ ಗೆಲೀಲಿಯೋ ಏನು ಮಾಡಿದ್ರು ಅಂದ್ರೆ ಅದನ್ನು ಬೇರೆ ರೀತಿಯಲ್ಲಿ ಬಳಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಖಗೋಳ ಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಸಲ ಗೆಲೀಲಿಯೋ ಇದನ್ನು ಬಳಸುರು ಅನ್ನುವಂಥ ಮಾತನ್ನು ಸಮೇತ ಬರ್ತದೆ. ಜೊತೆಗೆ ಒಂದು ಇಲ್ಲಿ ವಿಷಯವನ್ನು ಹೇಳಬೇಕು ಏನು ಅಂದ್ರೆ, ಗೆಲೀಲಿಯೋಗ ಪೀಸಾ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಆಗಿರ್ತದಂತ ಅಧ್ಯಯನ ಮಾಡುವುದಕ್ಕೆ. ಅದು ಯಾವ ಅಧ್ಯಯನ ಅಂದ್ರೆ ವೈದ್ಯಶಾಸ್ತ್ರದ ಅಧ್ಯಯನವನ್ನು, ಡಾಕ್ಟರ್ ಆಗಬೇಕು ಅಂತೇಳಿ ಅಲ್ಲಿ ಅಡ್ಮಿಷನ್ ಆಗಿರ್ತದೆ. ಆದ್ರೆ ಒಂದ್ಸಲ ಏನಾಗಿರ್ತದೆ ಅಂದ್ರೆ ಆ ವಿಶ್ವವಿದ್ಯಾಲಯದಲ್ಲಿ ಒಬ್ರು ಬಹಳ ದೊಡ್ಡ ಉಪನ್ಯಾಸಕರು ಬಂದಿರ್ತಾರಂತೆ. ಆ ಉಪನ್ಯಾಸಕರ ಒಂದು ಉಪನ್ಯಾಸ, ಕೇವಲ 1 ಗಂಟೆಯ ಒಂದು ಉಪನ್ಯಾಸ, ಅದು ಯಾವ ಭಾಗದಲ್ಲಿ ಇರ್ತದೆ, ಯಾವ ವಿಷಯ ಇರ್ತದೆ ಅಂದ್ರೆ ಗಣಿತ ಶಾಸ್ತ್ರದ ಮೇಲೆ ಇದ್ದಿರ್ತದೆ. ಆ 1 ತಾಸಿನ ಉಪನ್ಯಾಸವನ್ನ ಕೇಳಿರುವಂತಹ ಗೆಲೀಲಿಯೋನ ಮನಸ್ಸು ಅದು ಎಷ್ಟು ಪರಿವರ್ತನೆ ಆಗಿರ್ತದಂದ್ರ ವೈದ್ಯಶಾಸ್ತ್ರವನ್ನ ಅವತ್ತೇ ಅಲ್ಲೇ ಬಿಟ್ಟು ಹಾಕಿ ಗಣಿತ ಶಾಸ್ತ್ರವನ್ನ ಅಧ್ಯಯನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಅದಕ್ಕೆ ಹೇಳೋದು ನೋಡ್ರಿ, ಪರಿವರ್ತನೆ ಅನ್ನುವಂಥದ್ದು ಯಾವಾಗ ಯಾವ ಕ್ಷಣಕ್ಕೆ ಯಾವ ರೀತಿ ಬರ್ತದನ್ನುವಂಥದ್ದು ಗೊತ್ತಾಗೋದಿಲ್ಲ. ವೈದ್ಯಶಾಸ್ತ್ರವನ್ನ ಅಧ್ಯಯನ ಮಾಡುವುದಕ್ಕೆ ಹೋಗಿರುವಂತ ಒಬ್ಬ ಸ್ಟೂಡೆಂಟು ಒಂದು ಉಪನ್ಯಾಸದಿಂದ ತನ್ನ ವಿಷಯವನ್ನೇ ಬದಲಾವಣೆ ಮಾಡಿದ್ರು ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಚಾಲೆಂಜಸ್ ಹೆಂಗ್ ಫೇಸ್ ಮಾಡೋದು ಬಂದಿರ್ಬೋದು ಗೆಲೀಲಿಯೋ. ಆ ರೀತಿಯಾಗಿ ಮುಂದೆ ಏನಾಗಿರ್ತದೆ ಅಂದ್ರೆ ಆ ಗಣಿತ ಶಾಸ್ತ್ರದಲ್ಲಿಯೇ ಬಹಳಷ್ಟು ಸ್ಟಡಿಯನ್ನ ಮಾಡ್ತಾರೆ. ಆಮೇಲೆ ಭೂಗೋಳ ಶಾಸ್ತ್ರದಲ್ಲೂ ಸಮೇತ ಬಹಳಷ್ಟು, ಖಗೋಳಶಾಸ್ತ್ರದಲ್ಲೂ ಸಮೇತ ಸಾಕಷ್ಟು ಅಧ್ಯಯನಗಳನ್ನು ಮಾಡಿರ್ತಾರೆ. ಆದರೆ ಇಲ್ಲಿ ಮತ್ತೊಂದು ಚಾಲೆಂಜ್ ಬಂದಿರ್ತದೆ ಗೆಲೀಲಿಯೋನ ಜೀವನದೊಳಗೆ. ಏನು ಅಂದ್ರೆ ನಿಮಗೆ ಗೊತ್ತಿರಲಿ, ಆ ಕಾಲಕ್ಕೆ ಈಗ ಅರಿಸ್ಟಾಟಲ್ ಇರ್ಬೋದು, ಪ್ಲೇಟೋ ಇರ್ಬೋದು, ಸಾಕ್ರೆಟಿಸ್ ಇರ್ಬೋದು, ಇವರೆಲ್ಲರನ್ನ ದೇವರ ಸ್ಥಾನಕ್ಕೆ ಇಟ್ಟಿರುವಂಥ ಯುಗ ಅದು ಒಂದು. ಆ ಯುಗನೇ ಹಂಗೆ ಇತ್ತು ಇಟಲಿ ದೇಶ ಅಥವಾ ಇಡೀ ಜಗತ್ತಿನೊಳಗೆ ಈ 3-4 ಹೆಸರುಗಳು, ಅರಿಸ್ಟಾಟಲ್ ಇರ್ಬೋದು, ಸಾಕ್ರೆಟಿಸ್ ಇರ್ಬೋದು, ಪ್ಲೇಟೋ ಇರ್ಬೋದು, ಇವರನ್ನೆಲ್ಲ ಒಂದು ರೀತಿಯ ತತ್ವಜ್ಞಾನದಲ್ಲಿ ಅವರನ್ನು ದೇವರ ಸ್ಥಾನಕ್ಕೆ ನಿಲ್ಲಿಸಿರುವಂಥ ಸ್ಥಿತಿಗತಿ ಇತ್ತು. ಅರಿಸ್ಟಾಟಲ್ ಒಂದು ಸಿದ್ಧಾಂತವನ್ನು ಕೊಟ್ಟಿರ್ತಾನೆ ಆ ಟೈಮಿನ, ಅವನ ಜೀವಂತ ಇದ್ದಾಗ ಅರಿಸ್ಟಾಟಲ್ ಏನ ಕೊಟ್ಟಿರ್ತಾನಂದ್ರೆ, 2 ವಸ್ತುಗಳು ಅಂದ್ರೆ ಒಂದು ಭಾರವಾದ ವಸ್ತು ಮತ್ತು ಒಂದು ಹಗುರವಾದ ವಸ್ತು, ಮೇಲಿನಿಂದ ಏನಾದರೂ ಎಷ್ಟು ಟೈಮ್ ಕೆಳಗೆ ಬಿಟ್ಟಾಗ ಭಾರವಾದ ವಸ್ತು ಮೊದಲು ಭೂಮಿಗೆ ಬಂದು ತಲುಪ್ತದ
ಅನ್ನುವಂಥ ಮಾತನ್ನು ಅರಿಸ್ಟಾಟಲ್ ಹೇಳಿರ್ತಾನೆ. ಆದರೆ ಗೆಲೀಲಿಯೋ ಅರಿಸ್ಟಾಟಲ್ನ ನಂತರ ಇದನ್ನು ನಂಬಿಕೆಯಾಗಿ ಎಲ್ಲರೂ ಸ್ವೀಕಾರ ಮಾಡಿರ್ತಾರೆ, ಸತ್ಯ ಅಂತೂ ಒಪ್ಕೊಂಡಿರ್ತಾರೆ. ಯಾಕಂದ್ರೆ ಅರಿಸ್ಟಾಟಲ್ ಅಂತ ದೊಡ್ಡ ತತ್ವಜ್ಞಾನಿ, ಅವನು ಹೇಳಿರುವಂಥದ್ದು ಯಾವತ್ತು ಸುಳ್ಳಾಗೋದಿಲ್ಲ ಅಂತೇಳಿ ಎಲ್ಲರೂ ನಂಬಿರ್ತಾರೆ. ಆದರೆ ಗೆಲೀಲಿಯೋ ಏನು ಮಾಡ್ತಾನೆ, ಅದನ್ನು ಖಂಡಿಸ್ತಾನೆ, ವಿರೋಧ ಮಾಡ್ತಾನೆ. ವಿರೋಧ ಮಾಡಿ ಹೇಳ್ತಾನೆ ಅದು ಹಂಗೆ ಸಾಧ್ಯನೇ ಇಲ್ಲ, ಎರಡು ವಸ್ತುಗಳು ಒಂದೇ ಸಲಕ್ಕೆ ಒಂದೇ ಸಮಯದಲ್ಲಿ ಎರಡು ವಸ್ತುಗಳು ಏನಾದರೂ ಕೆಳಗೆ ಬಿಟ್ಟರೆ ಎರಡು ಒಂದೇ ಸಲಕ್ಕೆ ಕೆಳಗೆ ಬಂದಿರ್ತಾವ. ಆದರೆ ಹಗುರ ಇದ್ದಿದ್ದು ಕೆಳಗೆ ಬರಲಿಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ ಅಲ್ಲಿ ಗಾಳಿಯ ಒತ್ತಡ ಇರ್ತದಲ್ಲ, ಗಾಳಿಯ ಒತ್ತಡದ ಕೆಳಗೆ ಬರೋದಕ್ಕೆ ಬಿಡೋದಿಲ್ಲ. ಹೊರತಾಗಿ ಇದು ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಅಂತೀವಿ ನೋಡ್ರಿ, ಅದು ಎಟ್ ಎ ಟೈಮ್ ಎರಡಕ್ಕೂ ಒಂದೇ ಸಲಕ್ಕೆ ಎಳೆದಿರ್ತದೆ ಅನ್ನುವಂಥ ಮಾತನ್ನ ಹೇಳಿದಾಗ ಅಲ್ಲಿರುವಂತಹ ಇಡೀ ವಿಶ್ವವಿದ್ಯಾಲಯ ಇವರ ವಿರುದ್ಧ ಎದ್ದು ನಿಲ್ತದೆ, ವಿರೋಧ ಮಾಡ್ತದೆ ಇವ್ರಿಗೆ. ಯಾರಿಗೆ ಗೆಲೀಲಿಯೋ ಅವಾಗ ಅದು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತದಂದ್ರೆ ನಾನು ಹೇಳಿದ್ದು ಸುಳ್ಳು ಅಂತೇಳಿ ಒಪ್ಕೊಳ್ಬೇಕು, ಇಲ್ಲಂದ್ರೆ ಜಾಬ್ ಬಿಟ್ಟು ಹೊರಗೆ ಹೋಗ್ಬೇಕು. ಅಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರ್ತಾರೆ ಅದೇ ವಿಶ್ವವಿದ್ಯಾಲಯದೊಳಗೆ. ಅವಾಗ ಇವ್ರು ಎಷ್ಟು ಹೇಳ್ತಾರೆ, ಕೊನೆಗೆ ಪೀಸಾ ಮಿನಾರ್ ಅಂತೇಳಿ ಅಂತೀರು ನೋಡ್ರಿ, ಆ ಪೀಸಾ ಮಿನಾರ್ ಮೇಲೆ ಮೇಲ್ ನಿಂತು ಒಂದು ಹಗುರವಾದ ವಸ್ತು ಮತ್ತು ಒಂದು ಭಾರವಾದ ವಸ್ತು ಎರಡನ್ನ ಕೆಳಗೆ ಹಾಕಿ ಸಾಕ್ಷಿ ಸಮೇತ ತೋರಿಸ್ತಾರಂತ ಆದ್ರೂ ಯಾರು ನಂಬೋದೇ ಇಲ್ಲ. ನೀನು ಹೇಳೋದು ಸುಳ್ಳು, ಅರಿಸ್ಟಾಟಲ್ಗೆ ಹ್ಯಾಂಗೆ ವಿರೋಧ ಮಾಡಿದೆ ಅಂಥೇಳಿ ಅವರನ್ನು ಭಾಳ ವಿರೋಧ ಕಟ್ಕೊಂಡ ಕೊನೆಗೆ ಅಲ್ಲಿಂದ ರಿಸೈನ್ ಮಾಡಿ ವಾಪಸ್ ಬರ್ತಾರೆ, ರಾಜೀನಾಮೆಯನ್ನು ಕೊಡ್ತಾರೆ ಗೆಲೀಲಿಯೋ. ನೋಡ್ರಿ ವಿಚಾರ ಮಾಡಿರಿ, ಬಹಳ ಸಲ ಏನಾಗಿರ್ತದಂದ್ರೆ ಒಬ್ಬರನ್ನು ನಾವು ದೇವರು ಅಂಥೇಳಿ ನಂಬಿ ಬಿಡೋದು ಅಥವಾ ಭಾಳ ಆತ್ಮವಿಶ್ವಾಸ ಮಾಡಿದ ಮೇಲೆ ಅದನ್ನು ಸುಳ್ಳು ಅಂಥೇಳಿ ಪ್ರೂವ್ ಮಾಡೋದು, ಅದನ್ನು ನೋಡ್ರಿ ಅದು ಬಹಳ ದೊಡ್ಡ ಚಾಲೆಂಜ್ ಆಗಿರ್ತದೆ. ಸುಮ್ಮನೆ ಇಲ್ಲ, ಅದಕ್ಕೆ ಹೇಳೋದು ಈ ಜಗತ್ತಿನೊಳಗೆ ಕೆಲವೊಂದು ನಂಬಿಕೆ ಕೆಲವೊಂದು ವಿಶ್ವಾಸಗಳವ ನೋಡ್ರಿ, ಅವು ಅಷ್ಟೊಂದು ಈಸಿಯಾಗಿ ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳ ಸಲ ಸಾವು ನೋವುಗಳಿಗೆ ಏನು ಕಾರಣ ಆಗಿರ್ತದಂದ್ರೆ ಆ ವಿಶ್ವಾಸದ ಮೇಲೆ ಹೊಡೆತ ಬಿದ್ದಿರ್ತದೆ. ಒಂದು ಸಮಾಜ ಒಂದು ವಿಶ್ವಾಸ ಮಾಡಿರ್ತದೆ, ಸಮಾಜ ಆ ವಿಶ್ವಾಸಕ್ಕೆ ನಾವೇನಾದರೂ ಧಕ್ಕೆ ತರ್ತಾ ಇದ್ದೀವಿ ಅಂದರೆ ಯಾರು ಧಕ್ಕೆ ತರ್ತಾರೋ ಅವರನ್ನು ಮುಗಿಸಿಬಿಡೋದು, ಇದು ಸಮಾಜದಲ್ಲಿ ನಡೀತಾನೆ ಇರ್ತದೆ. ಇಲ್ಲೂ ಸಮೇತ ಏನಾಗಿರ್ತದಂದ್ರೆ ಗೆಲೀಲಿಯೋ ಅದನ್ನು ವಿರೋಧ ಮಾಡಿದ ಕಾರಣಕ್ಕಾಗಿ ಅಷ್ಟೂ ಎಲ್ಲ ಅವ್ರಿಗೆ ವಿರೋಧ ಆಗಿರ್ತದೆ, ಕೊನೆಗೆ ಅವ್ರು ರಾಜೀನಾಮೆ ಕೊಟ್ಟು ವಾಪಸ್ ಬರ್ತಾರಂತ. ಎಷ್ಟು ದೊಡ್ಡ ಸಮಸ್ಯೆಯನ್ನು ಎದುರಿಸಿರ್ಬೇಕು ಯೋಚನೆ ಮಾಡ್ರೆ. ಒಂದೆಡೆಗೆ ಅವ್ರು ಮನಸ್ಸು ಮಾಡಿದ್ರೆ ಹೌದು ನಾನು ಹೇಳಿದ್ದು ಸುಳ್ಳು, ಅರಿಸ್ಟಾಟಲ್ ಹೇಳಿದ್ದೆ ಸತ್ಯ ಅಂದ್ರೆ ಜಾಬ್ ಉಳಿತಿತ್ತು, ಅವತ್ತಿನ ಸಂಬಳ ಉಳಿತಿತ್ತು, ಆದರೆ ಸತ್ಯಕ್ಕಾಗಿ ಅದನ್ನು ಅವ್ರು ಒಪ್ಕೊಳ್ಳೋದಿಲ್ಲ. ಕೊನೆಗೆ ಪೀಸಾ ಮಿನಾರ್ ಮೇಲೆ ನಿಂತು ಅವರು ಸಾಕ್ಷಿ ಸಮೇತ ಕೊಟ್ಟಾಗಲೂ ಸಮೇತ ಜನ ನಂಬೋದಿಲ್ಲ ಅಂತ, ಇನ್ನು ಹುಚ್ಚಾಗೇನ ಅಂತೆ ಅನ್ನುವಂಥ ಮಾತು ಸಮೇತ ಆಡಿದಾಗ ಗೆಲೀಲಿಯೋನೊಂದು ವಾಪಸ್ ಬರ್ತಾರೆ. ಆಮೇಲೆ ಮುಂದೆ ಏನಾಗಿರ್ತದಂದ್ರೆ ಕೆಪ್ಲರ್ನ ಜೊತೆಗೆ ಗೆಲೀಲಿಯೋ ಪತ್ರ ವ್ಯವಹಾರ ಮಾಡ್ತಾ ಇದ್ರು ಅನ್ನುವಂಥ ಮಾತು ಬರ್ತದೆ ಕೆಲವೊಂದು ಕಡೆ. ಹಾಗಾಗಿಯೂ ಸಮೇತ ಕೆಪ್ಲರು ಯಾರ್ದು ಬಹಳ ಆತ್ಮೀಯ, ಯಾರನ್ನ ಅನುಕರಣೆ ಮಾಡ್ತಿರ್ತಾನಂದ್ರೆ ಕೊಪರ್ನಿಕಸನ ಅನುಕರಣೆಯನ್ನು ಮಾಡಿರ್ತಾನೆ. ಹಾಗಾಗಿ ಇಲ್ಲಿ ಏನಾಗಿರ್ತದಂದ್ರೆ ಕೆಪ್ಲರಿಗೂ ಮತ್ತು ಗೆಲೀಲಿಯೋಗೆ ಇಬ್ಬರಿಗೂ ಪತ್ರ ವ್ಯವಹಾರ ನಡೆಯುವ ಕಾರಣಕ್ಕಾಗಿ ಕೊಪರ್ನಿಕಸನ ಸಿದ್ಧಾಂತಕ್ಕೆ ಪುಷ್ಟಿಯನ್ನು ಕೊಡ್ತಾನೆ. ಯಾರು ಗೆಲೀಲಿಯೋ? ಗೆಲೀಲಿಯೋ ಸುಮ್ಮನೆ ಕೂಡೋದಿಲ್ಲ. ಯಾ ಕೊಪರ್ನಿಕಸ್ ಹೇಳಿರುವಂತಹ ತತ್ವ ಸಿದ್ಧಾಂತ ಏನಿರ್ತದ ನೋಡ್ರಿ, ನಾನು ಹೇಳದಲ್ಲ ನಿಮ್ಗೆ ಭೂಕೇಂದ್ರಿತ ಸಿದ್ಧಾಂತವನ್ನ ಒಪ್ಪಿಕೊಂಡಿರುವಂತಹ ಅವತ್ತಿನ ಜಗತ್ತಿಗೆ ಒಂದೇ ಸಲಕ್ಕೆ ಹೊಡೆತ ಕೊಟ್ಟವ್ರು ಯಾರು ಅಂದ್ರೆ ಕೊಪರ್ನಿಕಸ್. ಅವ್ನು ಹೇಳ್ತಾನೆ ನೀವೆಲ್ಲ ಸುಳ್ಳು ಮಾತಾಡ್ತಾ ಇದ್ರಿ, ಇದು ಸತ್ಯ ಇಲ್ಲ. ಸತ್ಯ ಯಾವುದು ಅಂದ್ರೆ ಸೂರ್ಯ ಕೇಂದ್ರಿತ ಸಿದ್ಧಾಂತ ಇದೆ, ಭೂಮಿನೂ ಸಮೇತ ಒಂದು ಗ್ರಹದ, ಅದು ಸಮೇತ ಎಲ್ಲ ಗ್ರಹಗಳ ಜೊತೆಗೆ ಓಡ್ತದ, ನಡೀತದ, ಚಲನೆ ಮಾಡ್ತಾ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಅವತ್ತು ಕೊಪರ್ನಿಕಸ್ಗೂ ಸಮಸ್ಯೆ ಆಯ್ತದ, ಕೆಪ್ಲರ್ಗೂ ಆಗಿರ್ತದೆ, ಮೂರನೇ ವ್ಯಕ್ತಿಯಾಗಿ ಗೆಲೀಲಿಯೋಗೂ ಸಮೇತ ಸಮಸ್ಯೆ ಆಗಿರ್ತದೆ. ಕೊನೆಗೆ ಏನಾಗ್ತದಂದ್ರೆ ಗೆಲೀಲಿಯೋಗ ಇದು ಜೈಲಿಗೆ ಹಾಕಿರ್ತಾರಂತವ್ರು, ಜೈಲಿನೊಳಗೆ ಇದು ಹಾಕ್ತಾರೆ ನೀನು ಹೇಳಿದ್ದು ಸುಳ್ಳದ ಅಂಥೇಳಿ. ಆವಾಗ ಆ ಜೈಲಿನೊಳಗೆ ಬಹಳಷ್ಟು ಟಾರ್ಚರ್ ಕೊಟ್ಟಿರ್ತಾರೆ. ನಿಮ್ಗೆ ಗೊತ್ತಿರಲಿ, ಹಿಂದೆ ಕಣ್ಣಿಗೆ ಕಣ್ಣು, ಕೈಗೆ ಕೈ, ಕಾಲಿಗೆ ಕಾಲು ಅಂತೇಳಿ ಒಂದು ಕಾನೂನು ಇತ್ತು. ಯಾರಿಗಾದರೂ ಕಣ್ಣಿಗೆ ಹಾನಿ ಮಾಡಿದ್ರೆ ಅವ್ರು ಕಣ್ಣೇ ತೆಗೆಯೋದು, ಯಾರಿಗಾದರೂ ಕೈಗೆ ಹಾನಿ ಆಗ್ಯದು ಒಂದೊಂದ್ಸಲ ಅಪಘಾತದಲ್ಲಿ ಏನೋ ಆಗಿ ಸಮಸ್ಯೆ ಆಗಿ ಏನೋ ಒಂದು ಸಮಸ್ಯೆ ಆದ್ರೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಎಂಥ ಶಿಕ್ಷೆಯನ್ನು ಕೊಡ್ತೀರಂದ್ರೆ ಅವನಿಂದ ಏನು ಅಪರಾಧ ಆಗ್ಯದ ಅದನ್ನೇ ಮಾಡೋದು ಇವನ ಜೊತೆಗೂ. ಅಂತಹ ಒಂದು ಸಮಯದೊಳಗೆ ಬಹಳಷ್ಟು ದೈಹಿಕ ಹಿಂಸೆಗೆ ಒಳಗಾಗಿರುವಂತಹ ಗೆಲೀಲಿಯೋಗ ಏನಾಗಿರ್ತದಂದ್ರೆ ಸುಳ್ಳನ್ನು ಒಪ್ಪಿಕೊಳ್ಳುವುದಕ್ಕೆ ಅನಿವಾರ್ಯ ಆಗಿಬಿಡ್ತದೆ, ಮಜಬೂರ್ ಆಗಿಬಿಡ್ತಾನೆ. ನೋಡ್ರಿ ಶಾರೀರಿಕವಾದಂಥ ನೋವನ್ನು ಸಹಿಸೋದು ಅಷ್ಟೊಂದು ಈಸಿ ಆಗಿರೋದಿಲ್ಲ. ಮತ್ತು ಹಿಂದೆ ಎಲ್ಲ ನಿಮ್ಗೆ ಗೊತ್ತಿರಲಿ, ಅವರೇನು ಹೊಡೆಯೋರು ಮಾಡೋರು ಇರ್ತಾರೆ, ಭಾಳ ದಷ್ಟಪುಷ್ಟ ಅವ್ರು, ಎಂಥದ್ದು ಸಮೇತ ಸುಳ್ಳನ್ನು ಸತ್ಯ ಅಂತ ಬಿಂಬಿಸೋದಕ್ಕೂ ತಯಾರಾಗಿರೋರು, ಸತ್ಯವನ್ನು ಸುಳ್ಳಂತ ಬಿಂಬಿಸೋದಕ್ಕೂ ತಯಾರಾಗಿರೋದು. ಇಂಥ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆಗೆ ಒಳಗಾಗಿರುವಂಥ ಗೆಲೀಲಿಯೋ ಏನು ಮಾಡ್ತಾನಂದ್ರೆ ಕೊನೆಗೆ ಒಪ್ಪಿಕೊಳ್ತಾನಂತ. ಏನು ಅಂದ್ರೆ ನಾನು ಹೇಳಿದ್ದು ತಪ್ಪದ, ನಾನು ಏನು ಹೇಳೀನಿ ಅಂದ್ರೆ ಇದು ನೀವೇನೋ ಒಪ್ಕೊಂಡಿರಲ್ಲ, ಭೂಮಿನೇ ಕೇಂದ್ರದೊಳಗದ, ಸೂರ್ಯ ಕೇಂದ್ರದೊಳಗಿಲ್ಲ ಅಂತ ನೀವು ಹೇಳಿದ್ದೆ ಸತ್ಯ.
ಭೂಮಿನೇ ಕೇಂದ್ರದೊಳಗದ, ಸೂರ್ಯ ಇವೆಲ್ಲ ಸುತ್ತತಾವ ಅಂತೇಳಿ ನಾನು ಒಪ್ಕೊಳ್ತೀನಿ ಅಂತೇಳಿ ಒಪ್ಪಿಕೊಂಡು ಕೆಳಗೆ ಬೀಳ್ತಾನಂತವ. ಕೆಳಗೆ ಬಿದ್ದು ಒಂದು ಸಣ್ಣ ಧ್ವನಿಯಲ್ಲಿ ಒಂದು ಮಾತು ಹೇಳ್ತಾನಂತ, ನಾನು ಹೇಳಿ ಬಿಡಲಿ, ಯಾವುದು ಏನು ಸುತ್ತದದು ಸುತ್ತಾನೆ ಇರ್ತದೆ, ಸೂರ್ಯ ಮಾತ್ರ ನಡುಹನ ಅನ್ನುವಂಥ ಮಾತನ್ನು ಹೇಳಿ ಕೆಳಗೆ ನೆಲಕ್ಕೂಳು ಬೀಳ್ತಾನಂತ. ಅಂದ್ರೆ ಕೊನೆಯ ಗಳಿಗೆಯಲ್ಲೂ ಸಮೇತ, ಕೊನೆಯ ಕ್ಷಣದವರೆಗೂ ಸಮೇತ ಸತ್ಯವನ್ನೇ ಹೇಳಿರುವಂಥ ಗೆಲಿಲಿಯೋಗ ಅವರು ಏನು ಮಾಡ್ತಾರೆ ಅಂದ್ರೆ ಒಂದು ಮಾತು ಹೇಳ್ತಾರೆ, ಆ್ಯಂಡ್ ಎಟ್ ಇಟ್ ಮೂವ್ ಅಂತ. ಅಂದ್ರೆ ಅದು ನಾನು ಹೇಳಿ ಬಿಡಲಿ ಅದು ತಿರುಗ್ತಾನೆ ಇರ್ತದೆ, ಭೂಮಿ ಭೂಮಿ ಸ್ಥಿರವಾಗಿದೆ ಅನ್ನುವಂಥ ಮಾತು ಇತ್ತು ಅವ್ರಿ ಅವ್ರ ಬಲ್ಲಿ ನಂಬಿಕೆ, ಭೂಮಿ ಸ್ಥಿರವಾಗಿದೆ ಎಲ್ಲನೂ ಅದ್ರ ಸುತ್ತ ಸುತ್ತತಾವಂತ. ಆದರೂ ಸಮೇತ ಭೂಮಿನೂ ಸುತ್ತಾನೆ ಇದೆ, ನಾನು ಹೇಳಿ ಬಿಡಲಿ ಸುತ್ತದ ಅನ್ನುವಂಥ ಮಾತನ್ನು ಹೇಳಿ ಕೆಳಗೆ ಬಿಡ್ತಾನೆ. ಆ ನಂತರ ಏನಾಗಿರ್ತದಂದ್ರೆ, ಇಲ್ಲಿ ಟಾಲೆಮಿ ಮತ್ತು ಕೋಪರ್ನಿಕಸನ್ನ ಕುರಿತು ಅಧ್ಯಯನ ಮಾಡಿರುವಂಥ ಗೆಲಿಲಿಯೋ ಒಂದು ಭಾಳ ಫೇಮಸ್ ಆಗಿರುವಂಥ ವ್ಯಕ್ತಿ ಆ ಕಾಲಕ್ಕೆ. ಗೆಲಿಲಿಯೋ ಸಾಮಾನ್ಯ ವ್ಯಕ್ತಿ ಇರೋದಿಲ್ಲ. ಹಾಗಾಗಿ ಅವತ್ತ ಕ್ಯಾಥೋಲಿಕ್ ಚರ್ಚಿನವ್ರು ಏನು ಕೊಟ್ಟಿರುವಂತಹ ಶಿಕ್ಷೆ ಇರ್ತದೆ ನೋಡ್ರಿ, ಆ ಶಿಕ್ಷೆಗೆ ಬಹಳ ಜನ ವಿರೋಧ ಮಾಡಿರ್ತಾರೆ. ಇಂಥ ಒಬ್ಬ ಜ್ಞಾನಿಯನ್ನ ಅಥವಾ ಒಬ್ಬ ತತ್ವಜ್ಞಾನಿ ಆಗಿರ್ತಾನೆ, ಖಗೋಳ ಶಾಸ್ತ್ರಜ್ಞ ಆಗಿರ್ತಾನೆ, ವೈದ್ಯಶಾಸ್ತ್ರ ಇದ್ದಿರ್ತಾನೆ, ಗಣಿತ ಶಾಸ್ತ್ರಜ್ಞ ಇದ್ದಿರ್ತಾನೆ, ಇಷ್ಟೆಲ್ಲ ಇರುವಂತ ಈ ವ್ಯಕ್ತಿಗೆ ನೀವು ಜೈಲಿಗೆ ಹ್ಯಾಂಗ ಕೊಡ್ತೀರಿ? ಅದು ಸಣ್ಣ ಮಾತಿಗೆ ಆಯ್ತು ಒಪ್ಕೊಂಡನಲ್ಲ ನಾನು ಹೇಳಿದ್ದು ಸುಳ್ಳು ಅಂತೇಳಂದು ಎಲ್ಲರೂ ವಿರೋಧ ಮಾಡಿದಾಗ ಅಲ್ಲಿ ಏನಾಗ್ತದಂದ್ರೆ ಹೊಸ ಕಾನೂನೊಂದನ್ನು ರೆಡಿ ಮಾಡ್ತಾರೆ. ಏನು ಮಾಡ್ತಾರಂದ್ರೆ, ಗೆಲಿಲಿಯೋಗ ಆ ಜೈಲು ವಾಸದಿಂದ ಹೊರಗೆ ತಂದು ಮನೆಯ ವಾಸಕ್ಕೆ ಕಳಿಸ್ತಾರಂತ. ಅಂದ್ರೆ ಮನೆಯಿಂದ ಅವನು ಹೊರಗೆ ಬರಬಾರ್ದು, ಇಡೀ ಲೈಫ್ ಯಾರಿಗೂ ಕಾಣಿಸ್ಬಾರ್ದು, ಯಾರ ಕಣ್ಣಿಗೂ ಬೀಳ್ಬಾರ್ದು. ಇವತ್ತಿಗೂ ಗಡಿಪಾರು ಅನ್ನುವಂಥ ಶಿಕ್ಷೆ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಕೆಲವೊಂದು ಅಪರಾಧಿಗಳಿಗೆ ಜೈಲಿನಲ್ಲಿ ಇಡೋದಿಲ್ಲ, ಅಥವಾ ಒಂದು ಸೀಮಿತ ಸಮಯದಲ್ಲಿ ಜೈಲಿನಲ್ಲಿ ಇಟ್ಟು ಆಮೇಲೆ ಏನು ಮಾಡ್ತಾರೆ ಅಂದ್ರೆ ಗಡಿಪಾರು ಅಂತ ಮಾಡಿರ್ತಾರೆ. ಗಡಿಪಾರು ಅಂದ್ರೆ ಅವನು ಅವನ ಪ್ರದೇಶದ ಒಳಗೆ ಕಾಲಿಡಂಗಿಲ್ಲ, ಒಳಗೆ ಬರಲೇಬಾರ್ದು. ಅವನು ಎಲ್ಲಿ ಬದುಕಲಿ, ಭೂಮಿ ಮೇಲೆ ಎಲ್ಲಿ ಬೇಕಾದಲ್ಲಿ ಬದುಕಲಿ, ಆದ್ರೆ ಆ ಒಂದು ಅಪರಾಧ ಮಾಡಿರುವಂಥ ಸ್ಥಳ ಏನು ಗುರುತಿಸಿರುವಂಥ ಊರು, ಗ್ರಾಮ, ತಾಲೂಕ, ಜಿಲ್ಲೆ ಇರ್ತದೆ ನೋಡ್ರಿ, ಅದ್ರ ಒಳಗೆ ಕಾಲಿಡಂಗಿಲ್ಲ, ಗಡಿಪಾರು ಅನ್ನುವಂಥ ಶಿಕ್ಷೆ ಇರ್ತದೆ. ಅದೇ ರೀತಿ ಆ ಕಾಲಕ್ಕೆ ಮನೆವಾಸ ಅಂದ್ರೆ ಗೃಹವಾಸ, ಮನೆಯೊಳಗೆ ಜೈಲಿನೊಳಗೆ ಇದ್ದಂಗೆ ಇರ್ಬೇಕು ಅವರು. ಅವ್ರ ಮನೆ ಬಿಟ್ಟು ಯಾರಿಗೂ ಕಾಣಂಗೇ ಇಲ್ಲ. ಯಾರಾದರೂ ಒಬ್ಬ ವ್ಯಕ್ತಿನೂ ಸಮೇತ ನಾನು ಗೆಲಿಲಿಯೋಗ ನೋಡೀನಿ ಅಂತ ಹೇಳಿದ್ರೆ ಅವತ್ತೇ ದಿನ ಒಂದು ಜೀವಾವಧಿ ಶಿಕ್ಷೆ ಅವನೇನೋ ಹೊಡೆದು ಹಾಕೋದು, ಈ ರೀತಿಯ ಕಾನೂನು ಇರ್ತದೆ. ಹಾಗಾಗಿ ಅವನು ಏನು ಮಾಡಿರ್ತಾನಂದ್ರೆ, ಗೆಲಿಲಿಯೋಗ ಮನೆಯಲ್ಲೇ ಸೀಮಿತ ಆಗಿಬಿಡ್ತಾನೆ. ಆದರೆ ಇಲ್ಲಿ ಮತ್ತೊಂದು ಕ್ರಾಂತಿ ಆಗಿರ್ತದೆ. ಏನು ಅಂದ್ರೆ, ತನ್ನ ಎಲ್ಲ ತತ್ವಗಳು, ಸಿದ್ಧಾಂತಗಳು ಏನಿರ್ತವೆ ನೋಡ್ರಿ, ಅದೆಲ್ಲವನ್ನ ಅವನು ಬರೀಲಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ನೋಡ್ರಿ, ಯಾವಾಗಲೂ ಕೆಲವೊಂದು ಸಲ ತಪ್ಪಾಗ್ಯದ ಅಂತ ಅನ್ಕೊಂಡಿರ್ತೀವಿ ನೋಡ್ರಿ, ಅಲ್ಲೂ ಸಮೇತ ಯಾವುದೋ ಸರಿ ಆಗಿರ್ತದೆ. ಒಂದು ವೇಳೆ ಅವನಿಗೆ ಶಿಕ್ಷೆ ಆಗ್ತಿರ್ಲಿಲ್ಲ ಅಂದ್ರೆ ಅವನ ಸಿದ್ಧಾಂತ ಇವತ್ತಿಗೂ ಸಮೇತ ನಮಗೆ ಸಿಗ್ತಿರ್ಲಿಲ್ಲ. ನಿಮ್ಗೆ ಗೊತ್ತಿರಲಿ, ಇಟಲಿ ದೇಶದಲ್ಲಿರುವಂತಹ ಕಾನೂನಿಗೆ ಹೆದರಿ ಗೆಲಿಲಿಯೋ ಹಾಗೆ ಕುಂತಿಲ್ಲ. ಗೆಲಿಲಿಯೋ ಏನು ಮಾಡಿದ್ರು ಅಂದ್ರೆ, ಮತ್ತೆ ಗ್ರಂಥವನ್ನು ತಯಾರು ಮಾಡ್ತಾನೆ. ತಯಾರು ಮಾಡಿ ಅದನ್ನು ಹೋಲೆಂಡಿಗೇನು ಕಳಿಸ್ಬಿಡ್ತಾನೆ, ಪೋಲೆಂಡಿಗೆ. ಅಲ್ಲಿ ಅವನ ಪುಸ್ತಕ ಪ್ರಕಟ ಆಯಿತು ಅನ್ನುವಂಥ ಮಾತನ್ನು ಸಮೇತ ಹೇಳ್ತಾರೆ. ಹಾಗಾಗಿ ಗೆಲಿಲಿಯೋ ಬಹಳ ಸಾಮಾನ್ಯ ವಿಜ್ಞಾನಿ ಅನ್ನುವಂಥ ಮಾತನ್ನು ನಾನು ಅಲ್ಲಗಳೆದು, ಬಹಳ ದೊಡ್ಡ ಸಂಶೋಧಕ. ಇವತ್ತು ಏನಾದರೂ ನಾವು ಹೊಸದನ್ನು ಕಂಡಿಡ್ದಾರೆ, ಅದು ಮಾಡ್ಯಾರ ಇದು ಮಾಡ್ಯಾರ ಅಂತೀವಿ ನೋಡ್ರಿ, ಮೂಲ ಪ್ರವರ್ತಕರು ಅಂತ ಯಾರಾದರೂ ಇದ್ರೆ ಇಂತಹ ವಿಜ್ಞಾನಿಗಳಿದ್ದಾರೆ. ಹಾಗಾಗಿ ಇಲ್ಲೂ ಸಮೇತ ಒಂದು ಮಾತು ಹೇಳ್ತಾರೆ ಅವರು, ಕೊನೆಯ 4 ವರ್ಷ ಅಂದ್ರು ಗೆಲಿಲಿಯೋ ಸಾವಾಗೋಕ್ಕಿಂತ ಮುಂಚೆ 4 ವರ್ಷ ಸಂಪೂರ್ಣವಾಗಿ ಕುರುಡಾಗಿದ್ದ ಅಂತ ಅನ್ನುವಂಥ ಮಾತು ಹೇಳ್ತಾರೆ. ಅದು ಯಾಕೆ ಕುರುಡಾಗಿರೋ ಗೊತ್ತಿಲ್ಲ, ಬಹುಶಃ ದೂರದರ್ಶಕ ಯಂತ್ರದ ಎಫೆಕ್ಟ್ ಇರ್ಬೋದು, ಅಥವಾ ಮಾನಸಿಕವಾದಂಥ ಒಂದಿಷ್ಟು ನೋವು ಇರ್ಬೋದು. ಅಂದ್ರೆ ತನ್ನ ಸತ್ಯ, ಬಹಳ ಸಲ ನಿಮಗೆ ಒಂದು ಮಾತು ಹೇಳ್ತೀನಿ, ಸತ್ಯಕ್ಕಾಗಿಯೂ ಸಮೇತ ಶಿಕ್ಷೆ ಅನುಭವಿಸಿದ್ದವರು ಇದ್ದಾರೆ ನೋಡ್ರಿ, ಅವ್ರಿಗೆ ಬಹಳಷ್ಟು ತ್ರಾಸಿರ್ತದೆ ನೋಡ್ರಿ. ಸುಳ್ಳಿಗಾಗಿ ಶಿಕ್ಷೆ ಅನುಭವಿಸೋದು ಏನು ದೊಡ್ಡದಿರೋದಿಲ್ಲ, ಅವನ ಅಪರಾಧ ಮಾಡಿರ್ತಾನ, ಆ ಅಪರಾಧಿಗೆ ಅವ್ರು ಏನು ಮಾಡ್ತಾರಂದ್ರೆ ಶಿಕ್ಷೆಯನ್ನು ಕೊಟ್ಟಿರ್ತಾರೆ. ಆದರೆ ಯಾವ ವ್ಯಕ್ತಿ ಸತ್ಯಕ್ಕಾಗಿಯೂ ಅವನು ಶಿಕ್ಷೆ ಅನುಭವಿಸ್ತಾನೆ ನೋಡ್ರಿ, ಅವನು ಮಾನಸಿಕ ಹಿಂಸೆಗೆ ಒಳಗಾಗ್ತಾನೆ, ಮಾನಸಿಕ ನೋವಿಗೆ ಒಳಗಾಗ್ತಾನೆ. ಹಾಗಾಗೂ ಸಮೇತ ಅವನು ಕೊನೆಯ 4 ವರ್ಷ ಸಂಪೂರ್ಣವಾಗಿ ಕುರುಡಾಗಿದ್ದ ಅನ್ನುವಂಥ ಮಾತನ್ನು ಸಮೇತ ಹೇಳ್ತಾರೆ. ಇನ್ನೂ ಒಂದು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯ ಹೇಳಬೇಕು. ಈ ಕಾಲಕ್ಕೂ ಸಮೇತ, ಪ್ರೆಸೆಂಟ್ ಕಾಲಕ್ಕೂ ಒಂದು ನಂಬಲು ಸಮೇತ ಒಂದು ಸಿದ್ಧಾಂತ ಇದೆ, ಅಥವಾ ಒಂದು ನಂಬಿಕೆ ಇದೆ. ಏನು ಅಂದರೆ, ಈ ಮಠಾಧೀಶರು ಒಂದು ಅನ್ನುವಂಥವ್ರು ಯಾರಿರ್ತಾರೋ ಅವರೆಲ್ಲ ಮದುವೆ ಆಗಬಾರ್ದು ಅನ್ನುವಂಥದ್ದು ಇವತ್ತಿಗೂ ಇದೆ. ಪ್ರೆಸೆಂಟಲ್ಲೂ ಸಮೇತ ಇವತ್ತು ಯಾಕೆ ಮಠಗಳಲ್ಲೆಲ್ಲ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಸಮಾಜ ಏನು ಮಾಡಿದೆ ಅಂದ್ರೆ ಒಂದು ನಿಯಮ ಮಾಡಿಬಿಟ್ಟಿದೆ ಮಠಗಳಿಗೆ. ಆ ಮಠಗಳಲ್ಲಿ ಏನು ನಿಯಮ ಇದೆ ಅಂದ್ರೆ, ಅವ್ರು ಮದುವೆ ಆಗಬಾರ್ದು, ಹಂಗೆ ಸನ್ಯಾಸಿಯಾಗಿ ಉಳಿದು ಸಮಾಜ ಸೇವೆಯನ್ನು ಮಾಡಬೇಕು, ಅಧ್ಯಾತ್ಮದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಇವತ್ತಿಗೂ ಸಮೇತ ಇದೆ. ಅದೇ ರೀತಿ ಅವತ್ತಿನ ಕಾಲಕ್ಕೆ, ಇವತ್ತಿನಿಲ್ಲ ಅವತ್ತಿನ ಕಾಲಕ್ಕೂ ಸಮೇತ ಯಾರು ವಿಜ್ಞಾನ ಕ್ಷೇತ್ರದೊಳಗೆ ಸಂಶೋಧನೆಗೆ ನಿಂತಾರೆ ನೋಡ್ರಿ, ಅವರೂ ಸಮೇತ ಮದುವೆ ಆಗಬಾರ್ದು ಅನ್ನುವಂಥದ್ದು ಒಂದು ನಿಯಮ ಇತ್ತಂತೆ. ಹಾಗಾಗೂ ಸಮೇತ ಈಗ ಲಿಯೋನಾರ್ಡೋ ದ ವಿಂಚಿ ಆಗಿರ್ಬೋದು, ಕೋಪರ್ನಿಕಸ್ ಆಗಿರ್ಬೋದು, ಗೆಲಿಲಿಯೋ ಆಗಿರ್ಬೋದು, ಇವ್ರು ಯಾರ್ದು ಮದುವೆನೇ ಆಗಿಲ್ಲ.
ಆದರೂ ಒಂದು ಇಲ್ಲಿ ಒಂದು ರಹಸ್ಯ ಯಾವುದು ಅಂದ್ರೆ, ಮದುವೆ ಆಗದೇನೆ ಮರೀನಾ ಅನ್ನುವಂಥ ಒಂದು ಮಹಿಳೆಯ ಜೊತೆಗೆ ಗೆಲಿಲಿಯೋ ಬದುಕ್ತಾ ಇದ್ರು, ಅವ್ರಿಗೆ 3 ಮಕ್ಕಳಿದ್ವು ಅನ್ನುವಂಥದ್ದು. ಅಂದ್ರೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನನಗನ್ಸದ ಅವತ್ತು ಆ ಸಮಾಜದಲ್ಲಿ ಇಂಥದ್ದೊಂದು ಪರ್ಮಿಷನ್ ಇತ್ತೇನು, ಯಾರಿಗೆ ಗೊತ್ತು? ಮದುವೆ ಆಗದೇನೆ 3 ಮಕ್ಕಳು, ಒಂದು ಗಂಡು 2 ಹೆಣ್ಮಕ್ಕಳು ಹುಟ್ಟಿರ್ತಾರಂತೆ. ಯಾರಿಗೆ? ಗೆಲಿಲಿಯೋ ಮರೀನಾ ಅಂಬ ಅನ್ನುವಂಥ ಒಂದು ಮಹಿಳೆಯ ಜೊತೆಗೆ. ಅಂದ್ರೆ ಅವತ್ತು ಪರ್ಮಿಷನ್ ಇರ್ಬೋದು, ಆದ್ರೆ ಮುಂದೆ ಏನಾಗಿರ್ತದಂದ್ರೆ ಗೆಲಿಲಿಯೋಗ ಬಹಳಷ್ಟು ಕಡು ಬಡತನ. ಅದು ಎಂಥ ಕಡು ಬಡತನ ಇರ್ತದಂದ್ರೆ, ಒಂದು ಹೊತ್ತಿಂದ ಊಟನೂ ಸಮೇತ ಸಿಗ್ಲಾರ್ದಂತಹ ಪರಿಸ್ಥಿತಿಯಲ್ಲಿ ತನ್ನ 2 ಹೆಣ್ಣುಮಕ್ಕಳಿಗೆ ಮದುವೆ ಮಾಡದ ಪರಿಸ್ಥಿತಿಯಲ್ಲಿ ಗೆಲಿಲಿಯೋ ಇದ್ದಿರ್ತಾನಂತ. ಅವಾಗ ಕೊನೆ ಒಂದು ಚರ್ಚಿನೊಳಗ ಆ 2 ಹೆಣ್ಮಕ್ಕಳಿಗೆ ಸಮರ್ಪಣೆಯಾಗುವಂಥ ಸಂದರ್ಭ ಬಂದಿರ್ತದಂತೆ, ಯಾಕಂದ್ರೆ ಹಣ ಇಲ್ಲ ಅನ್ನುವ ಕಾರಣಕ್ಕಾಗಿ. ಇವತ್ತು ನೋಡ್ರಿ, ಗೆಲಿಲಿಯೋ ಒಂದು ತತ್ವ, ಒಂದು ಸಿದ್ಧಾಂತದ ಮೇಲೆ ಕೋಟ್ಯಾಂತರ ರೂಪಾಯಿ ಇವತ್ತು ಖರ್ಚಾಗ್ತಾ ಇವೆ ನಮ್ಮದು. ವಿಜ್ಞಾನ ಕ್ಷೇತ್ರಕ್ಕೆ ಬಂದರು, ಪ್ರಯೋಗಾಲಯದೊಳಗೆಲ್ಲ ಅದೆಷ್ಟೋ ಖರ್ಚಾಗಿರ್ತದೆ. ಆದರೆ ಯಾರು ಕಂಡು ಹಿಡಿದಾರ, ಯಾರು ಇದನ್ನು ಜಗತ್ತಿಗೆ ತೋರ್ಸಾರ, ಅವ್ರಿಗೆ ಒಂದು ಹೊತ್ತಿಂದ ಊಟನೂ ಸಮೇತ ಸಿಕ್ಕಿಲ್ಲ. ಇದೇ ವಿಚಿತ್ರ ಅನಿಸ್ಬಿಡ್ತದೆ, ಆದರೂ ಸಮೇತ ಇದು ಸತ್ಯ ಅನ್ನುವಂಥದ್ದು ನಾವು ಒಪ್ಪಿಕೊಳ್ಬೇಕು. ಜೊತೆಗೆ ಈ ಟೆಲಿಸ್ಕೋಪನ್ನು ಅವರು ಸುಧಾರಿತವಾಗಿ ಮಾಡಿದ್ರು. ನಾನು ಹೇಳ್ದಲ್ಲ, ಟೆಲಿಸ್ಕೋಪನ್ನು ಈ ಹಿಂದೆ ಇರುವಕ್ಕಿಂತನೂ ಈಗ ಏನು ಮಾಡಿದ್ರು ಅಂದ್ರೆ ಭಾಳ ಸುಧಾರಣೆಯನ್ನು ಮಾಡಿರುವಂಥದ್ದನ್ನು ನೋಡ್ತೀವಿ. ಜೊತೆಗೆ ಫ್ಲೋರಿನಾ ಅನ್ನುವಂಥ ಒಂದು ಮ್ಯೂಸಿಯಂದೊಳಗೆ ಇವ್ರದ್ದೆಲ್ಲನೂ ವಸ್ತುಗಳು ಇಟ್ಟಾರಂತ ಹೇಳ್ತಾರೆ. ಜೊತೆಗೆ 400 ವರ್ಷಗಳ ಹಿಂದಿನ ಟೆಲಿಸ್ಕೋಪ್ ಏನದ ನೋಡ್ರಿ ಗೆಲಿಲಿಯೋ ಕಂಡುಹಿಡಿದಿದ್ದು, ಅದು ಇವತ್ತಿಗೂ ಸಮೇತ ಫ್ಲೋರೆನ್ಸ್ ಮ್ಯೂಸಿಯಂ ಇಟಲಿ ದೇಶದಲ್ಲಿ ಏನದ ನೋಡ್ರಿ ಅಲ್ಲಿ ಸಿಕ್ತದಂತ. ಜೊತೆಗೆ ಒಂದು ಮಾತನ್ನು ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಕೆಲವೊಂದು ವಿಜ್ಞಾನಿಗಳಿಗೆ ಅವತ್ತು ಏನು ಸಂಪ್ರದಾಯ ಇತ್ತು ಗೊತ್ತಿಲ್ಲ, ಚರ್ಚಿನೊಳಗೆ ಸಮಾಧಿ ಮಾಡುವಂಥ ಒಂದು ನಿಯಮ ಇತ್ತಂತ. ಅಂದರೆ ಈ ತತ್ವಜ್ಞಾನಿಗಳಿಗೆ, ವಿಜ್ಞಾನಿಗಳಿಗೆ, ಅಥವಾ ಒಂದು ರೀತಿಯ ಸಾಧಕರಿಗೆ ಚರ್ಚಿನೊಳಗೆ ಸಮಾಧಿ ಮಾಡೋದು ಒಂದು ರೀತಿ ನೀತಿ ಇತ್ತು. ಆದರೆ ಕೊನೆಗೆ ಏನಾಯಿತು ಅಂದರೆ ಗೆಲಿಲಿಯೋಗೆ ಸಮಾಧಿ ಮಾಡೋದಕ್ಕೆ ಅಲ್ಲಿ ಅವಕಾಶ ಕೊಡಲಿಲ್ಲ. ಇಡೀ ಸಮಾಜ ಹೇಳ್ತದೆ ಇವನಿಗೂ ಇಲ್ಲೇ ಸಮಾಧಿ ಮಾಡೋಣ ಅಂದಾಗೂ ಸಮೇತ ಚರ್ಚಿನವರು ಪರ್ಮಿಷನ್ ಕೊಡೋದಿಲ್ಲ ಅಂತ. ಕೊನೆಗೆ ಇನ್ನೂ ಒಬ್ಬರು ಜಾನ್ ಪೌಲ್ ಅನ್ನುವಂಥ ಒಬ್ಬರು ಚರ್ಚಿನ ಪಾದ್ರಿಯೊಬ್ಬರು ಒಂದು 100 ವರ್ಷಗಳ ನಂತರ ಆ ಚರ್ಚಿಗೆ ಪಾದ್ರಿಯಾಗಿ ಬಂದಿರ್ತಾರಂತ. ಅವರು ಇಡೀ ಅವರ ಜೀವನ ಗೆಲಿಲಿಯೋನ ಬದುಕು, ಅವನ ಜೀವನ ಸಾಧನೆಯನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಎಲ್ಲಿ ಯಾವ ಬೇರೆ ಕಡೆ ಏನು ಹೂತ ಹಾಕಿರುವಂಥ ಸಮಾಧಿ ಇರ್ತದೆ ನೋಡ್ರಿ, ಅಲ್ಲಿಂದೆಲ್ಲ ತೊಗೊಂಡ್ಬಂದು ಚರ್ಚಿನೊಳಗೆ ಸಮಾಧಿ ಮಾಡಿರುವಂಥದ್ದು ಸಮೇತ ಇಲ್ಲಿ ಅದ್ಭುತವನ್ನು ನೋಡ್ಬೋದು. ಹಾಗಾಗಿ ಮತ್ತು ಒಂದು ಹೇಳಬೇಕು, ಗೆಲಿಲಿಯೋ ಸತ್ತ ದಿನ ಅಂದ್ರೆ 1642ರಲ್ಲಿ ಅವತ್ತಿನ ದಿವಸನೇ ನ್ಯೂಟನ್ನ ಜನನ ಆಯಿತು ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಅವತ್ತೇ ದಿನ, ಸೇಮ್ ಡೇ, ಗೆಲಿಲಿಯೋ ಸತ್ತ ದಿನನೇ ನ್ಯೂಟನ್ನ ಜನನ ಆಯಿತು. ಹಾಗಾಗಿಯೂ ಸಮೇತ ವಿಜ್ಞಾನ ಕ್ಷೇತ್ರದಲ್ಲಿ ಇದು ಒಂದು ನಂಬಿಕೆ ಇದೆ, ಗೆಲಿಲಿಯೋನ ಪುನರ್ಜನ್ಮ ನ್ಯೂಟನ್ ಅನ್ನುವಂಥ ಮಾತನ್ನು ಸಮೇತ ವಿಜ್ಞಾನದಲ್ಲೂ ಬರ್ತು. ವಿಜ್ಞಾನ ದೇವರು ಒಪ್ಕೊಳ್ಳೋಲ್ಲ, ಆದರೂ ಸಮೇತ ಕೆಲವೊಂದಕ್ಕೆ ಎಸ್ ಅನ್ನುವಂಥ ಮಾತು ಸಮೇತ ಬಂದಿರ್ತದೆ. ಹಾಗಾಗಿ ಇಲ್ಲಿ ಗೆಲಿಲಿಯೋ ಕೇವಲ ಒಬ್ಬ ವಿಜ್ಞಾನಿಯಾಗಲ್ಲ, ಬಹಳ ದೊಡ್ಡ ಪ್ರತಿಪಾದಕ ನೋಡ್ರಿ. ಅರಿಸ್ಟಾಟಲ್ನ ನಿಯಮವನ್ನು ವಿರೋಧ ಮಾಡೋದಂದ್ರೆ ಅಷ್ಟೊಂದು ಈಸಿ ಇತ್ತೇನು, ಯೋಚನೆ ಮಾಡಿರಿ. ಆ ಅರಿಸ್ಟಾಟಲ್ನ ನಿಯಮವನ್ನು ಸಮೇತ ಮುರಿದು ಹಾಕುವಂತೆ ಮಾಡಿದ್ರು. ಅದಕ್ಕೆ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅನ್ನುವಂಥ ಮಾತನ್ನು ಸಮೇತ ಗೆಲಿಲಿಯೋಗೆ ನ್ಯೂಟನ್ ಹೇಳ್ತಾನಂತ. ಹಾಗಾಗಿ ಜೊತೆಗೆ ಫಾದರ್ ಆಫ್ ಫಿಸಿಕ್ಸ್ ಅನ್ನುವಂಥ ಮಾತು, ಫಾದರ್ ಆಫ್ ಸೈಂಟಿಫಿಕ್ ಮೆಥಡ್ ಅನ್ನುವಂಥ ಮಾತನ್ನು ಸಮೇತ ಎಲ್ಲ ಬಿರುದುಗಳು ಅವರಿಗೆ ಕೊಟ್ಟಿರ್ತಾರೆ. ಜೊತೆಗೆ ಇನ್ನೂ ಒಂದು ಹೇಳೋದು ಯಾವುದು ಅಂದ್ರೆ, ಭೂಮಿ ಒಂದು ಚಲಿಸುವ ಗ್ರಹ ಅನ್ನುವಂಥದ್ದನ್ನು ತೋರಿಸಿಕೊಟ್ಟವ್ರು ಯಾರು ಅಂದ್ರೆ ಗೆಲಿಲಿಯೋ. ಇದೆಲ್ಲನೂ ಹಂತ ಹಂತ ಹಂತವಾಗಿ ಬಂದಿರೋದು. ಯಾವುದನ್ನು ಒಂದೇ ಸಲಕ್ಕೆ 100ಕ್ಕೆ 100 ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಭೂಮಿ ಮೇಲೆ ಇರುವಂಥ ಒಬ್ಬ ಯಕಶ್ಚಿತ ಮಾನವರು ನಾವು. ಅಷ್ಟೊಂದು ಆಕಾಶಕಾಯಗಳಲ್ಲಿ ಏನಿದೆ ಏನಿಲ್ಲ ಅನ್ನುವಂಥ ಹುಡುಕಾಟ ಮಾಡ್ತಾ ಮಾಡ್ತಾ ಹಂತ ಹಂತವಾಗಿ ತಲೆಮಾರಿನಿಂದ ತಲೆಮಾರಿಗೆ, ತಲೆಮಾರಿನಿಂದ ತಲೆಮಾರಿಗೆ ಇವತ್ತಿನವರೆಗೂ ಇನ್ನೂ ಸಮೇತ ನಿಮ್ಗೆ ಹೇಳ್ತೀನಿ, ಖಗೋಳ ಶಾಸ್ತ್ರದಲ್ಲಿ ಇವತ್ತಿನ ತನಕ ಏನೇ ಸಂಶೋಧನೆ ಆಗ್ಯಾವ ನೋಡ್ರಿ, ಅವು ಕೇವಲ 1% ಆಗಿದೆ ಅನ್ನುವಂಥ ಮಾತು ಹೇಳ್ತಾರೆ. ಇನ್ನೂ 99% ರಹಸ್ಯಗಳಿಂದ ಕೂಡಿರುವಂಥ ಜಗತ್ತು ಇದು. ನೀವು ಖಗೋಳ ಶಾಸ್ತ್ರ ಬಿಡ್ರಿ, ನಮ್ಮ ಭೂಮಿದೆ, ನಮ್ಮ ಭೂಮಿ ಮೇಲೆ ಎಷ್ಟೆಲ್ಲ ಸಂಶೋಧನೆ ಆಗ್ಯದ ನೋಡ್ರಿ, ಇವತ್ತು 10% ಆಗಿಲ್ಲ ಅಂತ ಹೇಳ್ತಾರೆ. ಇನ್ನೂ 90% ರಹಸ್ಯಗಳಿಂದ ಈ ಜಗತ್ತು ಉಳಿದಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಕೊನೆಯ ಒಂದಿಷ್ಟು ದಿನ ಜೈಲಿನಲ್ಲಿ ವಾಸವಾಗಿರುವಂಥ ಅಥವಾ ಜೈಲಿನಲ್ಲಿ ಸೀಮಿತ ಆಗಿರುವಂಥ ಗೆಲಿಲಿಯೋ ಹೇಳುವಂಥ ಒಂದೇ ಮಾತು ಪುನರ್ ಪುನಃ 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 ಹೇಳ್ತಿರ್ತಾನೆ ಜೈಲಿನೊಳಗೆ. ಅದು ಯಾವುದು ಅಂದ್ರೆ, ನಾನು ಹೇಳಲಿ ಬಿಡಲಿ ಭೂಮಿ ತನ್ನ ಚಲನೆ ಮಾಡ್ತಾನೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ಅಲ್ಲಿ ಒಬ್ಬರು ಬಾರ್ತೊಲೋಮೋ ಅನ್ನುವಂಥ ಒಬ್ಬ ಚಿತ್ರಕಲಾವಿದ, ಆ ಜೈಲಿನಲ್ಲಿ ಕುಳಿತಿರುವಂತಹ ಗೆಲಿಲಿಯೋ 2 ಸರಳುಗಳಿಗೆ ಹಿಂಗಿಡಿದು ಹಿಂಗೆ ಹೊರಗೆ ನೋಡುವಂಥ ಒಂದು ದೃಶ್ಯ ಅದ ನೋಡ್ರಿ. ಆ ದೃಶ್ಯ ಹೇಳ್ತದಂತ ಏನು ಅಂದ್ರೆ, ಎಟ್ಟಿಟ್ಟ ಅಂದರೂ ಅದು ನಡೀತಾನೇ ಇದೆ,
ಅದು ಭೂಮಿ ನಾನು ಹೇಳಿ ಬಿಡ್ಲಿ ನಡೀತಾನೆ ಇದೆ, ಈ ಸತ್ಯ ಒಂದಿಲ್ಲ ಒಂದು ದಿವಸ ಇವರಿಗೆಲ್ಲ ಅರ್ಥ ಆಗ್ತದೆ ಅನ್ನುವಂಥ ಮಾತನ್ನು ಗೆಲಿಲಿಯೋ ತನ್ನ ಜೀವನದಲ್ಲಿ ಹೇಳ್ತಾನೆ. ಜೊತೆಗೆ ಒಂದು ಪುಸ್ತಕವನ್ನು ಸಮೇತ ಬರೀತಾನಂತ ಟೂ ನ್ಯೂ ಸೈನ್ಸಸ್ ಅಂತ, ಅಂದರೆ ಎರಡು ವಿಜ್ಞಾನದ ಸತ್ಯ ಅನ್ನುವಂಥ ಮಾತನ್ನು ಒಂದು ಪುಸ್ತಕವನ್ನು ಬರೆದೋದು ಇನ್ನೂ ಬೇರೆ ದೇಶಕ್ಕೆ ಕಳಿಸಿ ಅಲ್ಲಿ ಅದು ಪ್ರಕಟ ಆಗುವಂತೆ ಮಾಡಿರುವಂಥ ಗೆಲಿಲಿಯೋ ಸಂಪೂರ್ಣವಾಗಿ ಕುರುಡಾಗಿರುವಂಥದ್ದು ಸಮೇತ ಹೇಳ್ತೀನಿ ನೋಡ್ರಿ. ಸಂಪೂರ್ಣ ಕುರುಡಾಗಿರೋದು, ಒಂಟಿ ಜೀವನ ಅನುಭವಿಸೋದು, ಜೊತೆಗೆ ತನ್ನ ಸತ್ಯಕ್ಕೆ ಸುಳ್ಳು ಅಂಥೇಳಿ ಬಿಂಬಿಸುವಂಥ ಈ ಸಮಾಜವನ್ನು ಎದುರಿಸೋದದ ನೋಡ್ರಿ. ಇಷ್ಟೆಲ್ಲವೂ ಸಹಿಸಿ ಇವತ್ತಿಗೂ ಬದುಕು ಉಳಿದಿರುವಂಥ ವಿಜ್ಞಾನಿಗಳನ್ನು ನೋಡಿದ್ರೆ ಯಾವ ಮಹಾತ್ಮರಿಗೂ ಕಡಿಮೆ ಇಲ್ಲ ಅಂಥೇಳಿ ಅಂದ್ಕೊಂಡಿನಿ. ಈ ಮಹಾತ್ಮರು, ಶರಣರು, ಸಂತರು ಏನು ಮಾಡಿದ್ರು ಅಂದ್ರೆ ಆಳಕ್ಕೆ ಅಧ್ಯಯನ ಮಾಡಿದ್ರು, ಅಂದರೆ ತನ್ನ ಮನಸ್ಥಿತಿಯ ಒಳಗೆ ಹೋಗಿ ಆತ್ಮ ಪರಮಾತ್ಮನನ್ನು ಕುರಿತವ್ರು ಯಾವ ರೀತಿ ಅರ್ಥ ಮಾಡಿಕೊಂಡ್ರು ನೋಡ್ರಿ, ಅದೇ ರೀತಿ ಇವರು ಅತ್ಯಂತ ಸೂಕ್ಷ್ಮವಾದ ಬಾಹ್ಯ ಜಗತ್ತಿನ ಅತ್ಯಂತ ಸೂಕ್ಷ್ಮವಾದ ಲೋಕವನ್ನು ಕಂಡುಹಿಡಿದವ್ರು ಯಾರು ಅಂದ್ರೆ ವಿಜ್ಞಾನಿಗಳು. ಅದಕ್ಕೆ ಅಧ್ಯಾತ್ಮನೂ ಸಮೇತ ಹುಡುಕಾಟ ಮಾಡುವುದಾಗಿದೆ, ವಿಜ್ಞಾನನೂ ಸಮೇತ ಹುಡುಕಾಟ ಮಾಡಿದೆ. ಹಾಗಾಗಿನೂ ಸಮೇತ ಅಧ್ಯಾತ್ಮಕ್ಕೂ ಸಮೇತ ಒಂದು ವಿಜ್ಞಾನ ಅನ್ನುವಂಥ ಮಾತನ್ನು ಸಮೇತ ಹೇಳ್ತಾರೆ. ಅಧ್ಯಾತ್ಮದಲ್ಲೂ ನೋಡು, ಸಿಕ್ಕಂಗೆ ಮಾಡ್ತೀನಿ ಅಂದರೂ ಯಾವುದೇ ಸಾಧನೆ ಸಾಧ್ಯ ಇಲ್ಲ. ಅಲ್ಲೂ ಸಮೇತ ಹಂತ ಹಂತವಾಗಿ ನಡೀತಾ ಇರ್ತದೆ. ಹಾಗಾಗಿ ಇಲ್ಲಿ ನಾನು ಹೇಳೋದು ಏನು ನಿಮಗೆ ಅಂದ್ರೆ, ಪ್ರತಿಯೊಂದು ಜೀವನದಲ್ಲಿ ಏನಾದರೂ ನಾವು ಸಾಧನೆ ಮಾಡಬೇಕಾಗ್ಯದ ಅಥವಾ ನಡಿಬೇಕಾಗ್ಯದಂದ್ರೆ ಜೀವನದಲ್ಲಿ ಎದುರಿಸೋದು ಕಲಿಬೇಕು. ಅಥವಾ ನಮಗೆ ಯಾರೋ ಒತ್ತಾಯ ಪೂರ್ವಕವಾಗಿ ನನ್ನ ತತ್ವ ಸಿದ್ಧಾಂತಗಳಿಗೆ ನೀನು ಸುಳ್ಳೇ ಹೇಳಿದೀಯ ಅಂತೇಳಿ ಒಪ್ಕೊಳ್ಳೋದು, ಇವತ್ತು ನಿಮ್ಗೆ ಗೊತ್ತಿರಲಿ, ಈಗ ಜೈಲಿನೊಳಗೆಲ್ಲ ಆಗುವಂಥ ಸಮಸ್ಯೆ ಯಾವುದು ಅಂದ್ರೆ ಬಹಳ ಸಲ ವ್ಯಕ್ತಿ ಅಪರಾಧಿ ಆಗಿರೋದಿಲ್ಲ, ಆದರೂ ಸಮೇತ ಅವನು ಅಪರಾಧಿ ಅನ್ನುವಂಥ ಸಾಕ್ಷಿಗಳು ಬಹಳಷ್ಟು ಸಲ ಸಿಕ್ಕಿರ್ತವೆ. ಯಾಕಂದ್ರೆ ಸಾಕ್ಷಿಗಳು ಸಾಕಷ್ಟು ಸಲ ನಿರ್ಮಾಣ ಮಾಡ್ಬೋದು, ಆದರೆ ಆ ವ್ಯಕ್ತಿಯ ಮನೋಭಾವ, ವ್ಯಕ್ತಿಯ ಮನಸ್ಥಿತಿ ಇರ್ತದೆ ನೋಡ್ರಿ. ಎಲ್ಲಿ ತನಕ ಅವನು ತನಗೆ ತಾನು ಸರಿ ಅನ್ಕೋತಾನೆ ನೋಡ್ರಿ, ಅಲ್ಲಿ ತನಕ ಅವನು ಯಾವತ್ತೂ ಅಪರಾಧಿ ಅಂತೇಳಿ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಬಹಳಷ್ಟು ಸಲ ಅಪರಾಧಿಗಳನ್ನು ನೋಡ್ತೀವಿ, ಅವ್ರು ತಪ್ಪು ಮಾಡಿರ್ತಾರೆ ಆದರೂ ಮಾನಸಿಕವಾಗಿ ನಾನು ಕರೆಕ್ಟೇ ಇದ್ದೀನಿ ಅಂತೇಳಿ ಅನ್ನುವಂಥ ಮಾತನ್ನು ಸಮೇತ ಹೇಳ್ತಾರೆ. ಆದ್ರೆ ಗೆಲಿಲಿಯೋ ಅಷ್ಟೊಂದು ಜೈಲಿನೊಳಗೆ ಉಳಿದರೂ ಸಮೇತ ಸತ್ಯವನ್ನು ಬಿಟ್ಟು ಹಾಕಲಿಲ್ಲ, ಮನೆಯಲ್ಲಿ ಉಳಿದ್ರು, ಗೃಹವಾಸದಲ್ಲಿ ಉಳಿದ್ರೂ ಸಮೇತ ಸತ್ಯವನ್ನು ಬಿಟ್ಟು ಹಾಕಲಿಲ್ಲ. ನನಗೇನು ಮಾಡೋದದ ಹೋಗಲಿ, ಈ ಜಗತ್ತಿನ ತೊಗೊಂಡು ನನಗೇನು ಮಾಡೋದ ಅನ್ನುವಂಥ ಒಂದು ಮಾತು ಬಿಟ್ಟು ಹಾಕಿದ್ರೂ ಸುಖಿಯಾಗಿ ಬದುಕಬೋದಿತ್ತು. ಆದರೂ ಸಮೇತ ಅದಕ್ಕೆ ನೋಡ್ರಿ, ನಮ್ಮ ಶರಣರು ಸಮೇತ ಅದೇ ಮಾಡಿದ್ರು. ನಮ್ಮ ಜೀವಕ್ಕೆ ಬಹಳ ಹಾನಿ ಆಗ್ತದೆ ಅಥವಾ ನಮ್ಮ ಕೊಲೆ ಆಗ್ತದೆ, ನಮ್ಮ ಸುಲಿಗೆ ಆಗ್ತದೆ ಅಂತೇಳಿ ಶರಣರು ಏನಾದರೂ ಹೆದರ್ತಿರು ಅಂತ ತಿಳ್ಕೊರಿ, ಇವತ್ತೇ ನಮಗೆ ವಚನ ಸಾಹಿತ್ಯ ಸಿಗ್ತಾ ಇರಲಿಲ್ಲ. ಹಾಗಾಗಿ ಯಾವತ್ತು ಸತ್ಯದ ಜೊತೆಗಿನ ಹೋರಾಟದ ನೋಡ್ರಿ, ಅದು ಬಹಳಷ್ಟು ಕ್ರೂರವಾದ ಅದ. ಈ ಸಮಾಜನೂ ಅದೇ ರೀತಿ, ಸಮಾಜ ಯಾವುದು ಹೊಸದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಸಮಾಜ. ಇನ್ನು ನಾನು ವಿಡಿಯೋ ಮಾಡುವಾಗ ಮೊದಲು ಬಹಳಷ್ಟು ವಿರೋಧಗಳು ಬರ್ತಾ ಇರ್ತೀವಿ, ಯಾಕಂದ್ರೆ ಒಪ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಮಹಿಳೆಯರೆಲ್ಲ ಏನು ವಿಡಿಯೋ ಮಾಡೋದು. ಆದರೆ ಯಾವಾಗ ಇದನ್ನು ಫೋರ್ಸೇಬಲ್ ಆಗಿ ಮಾಡ್ತಾ ಬಂದ ನೋಡ್ರಿ, ಇವತ್ತು ಯಾರು ವಿರೋಧ ಮಾಡಿರೋ ಅವರೇ ಮತ್ತೆಲ್ಲ ಸಜೆಷನ್ ಕೊಟ್ಟಿರ್ತಾರೆ, ಈ ವಿಷಯ ಮಾತಾಡ್ರಿ, ಈ ವಿಷಯ ಮಾತಾಡ್ರಿ. ಹಾಗಾಗಿ ಇದನ್ನು ವಿರೋಧಗಳನ್ನು ಸಮೇತ ಎದುರಿಸುವಂಥ ಶಕ್ತಿ ನಮ್ಮ ಹತ್ರ ಇರಬೇಕು ಅನ್ನುವಂಥ ಮಾತನ್ನು ಗೆಲಿಲಿಯೋ ಹೇಳಿಕೊಟ್ಟಿರುವಂಥ ಬಹಳ ದೊಡ್ಡ ಪಾಠ. ಹಾಗಾಗಿ ನಿಮ್ಮೆಲ್ಲರಿಗೆ ಎಷ್ಟು ತಿಳಿತಾ ಇದೆ ಏನಿಲ್ಲ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಹೊಸ ವಿಷಯವನ್ನು ತಗೊಂಡು ಮಾತಾಡ್ತಾ ಇದ್ದೀನಿ. ಇದು ನನಗೂ ಸಮೇತ ಚಾಲೆಂಜ್, ನಿಜವಾಗ್ಲೂ ಹೇಳ್ತೀನಿ. ಯಾಕಂದ್ರೆ ನಾವು ಆಸಕ್ತಿಯ ವಿಷಯವನ್ನು ಮಾತಾಡೋದು ಬೇರೆ, ಆವಿಷ್ಕಾರದ ವಿಷಯಗಳನ್ನು ಮಾತಾಡೋದು ಬೇರೆ, ಎರಡು. ಆಮೇಲೆ ಇದರಲ್ಲಿ ಯಾವುದೇ ತಂದು ಹಾಕೋಂಗಿಲ್ಲ, ಯಾವುದೇ ಸ್ಟೋರಿಗಳು ಆ್ಯಡ್ ಮಾಡೋಂಗಿಲ್ಲ. ಸೈನ್ಸ್ ಅಂದರೆ ಹಿಂಗೆ ಇದ್ದಿದ್ದು ಇದ್ದ ಹಾಗೆ ಇದ್ದಂತೆ ಹೇಳಬೇಕಿಲ್ಲ. ಇದು ಯಾವುದು ಒಂದು ಪದ ಒಂದು ನುಡಿನೂ ಸಮೇತ ಆ ಕಡೆ ಈ ಕಡೆ ಮಾಡಿದ್ರೆ ಇಡೀ ಇತಿಹಾಸ ಚೇಂಜ್ ಆಗಿಬಿಡ್ತದೆ, ಮತ್ತು ಅದರದ್ದು ಒಂದಿಷ್ಟು ಇದು ನನ್ನ ಮೇಲೂ ಬರ್ಬೋದು. ಹಾಗಾಗಿ ಇದ್ದುದನ್ನು ಇದ್ದ ಹಾಗೆ ನಾನು ಅರ್ಥ ಮಾಡಿಕೊಂಡಿರುವಂಥ ರೀತಿಯಲ್ಲಿ ತಮ್ಮ ಎದುರಿಗೆ ಇಟ್ಟೀನಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಆತ್ಮೀಯ ಅಕ್ಕ ನೀಲಮ್ಮ ಜಗಶೆಟ್ಟೆ ಬಂದರ ಅಕ್ಕ, ತಮಗೂ ಕೂಡ ಷಡು ಶರಣಾರ್ಥಿ, ಹಾಗೆ ನಮ್ಮ ಆತ್ಮೀಯ ಅಣ್ಣ ಜಗನ್ನಾಥ್ ಭೋಪ್ಲೆಯವರಿಗೂ ಕೂಡ ಅನಂತ ಷಡು ಶರಣಾರ್ಥಿ, ಜೊತೆಗೆ ನಮ್ಮ ಪ್ರಸನ್ನ ಖುಷಿ ಸರ್ ಯಾಕೋ ಸ್ವಲ್ಪ ಲೇಟ್ ಮಾಡ್ಯಾರಿ ಇವತ್ತು ಅಂದ್ಕೊಂಡಿನಿ, ಅವರಿಗೂ ಕೂಡ ಅನಂತ ಷಡು ಶರಣಾರ್ಥಿ, ಹಾಗೆ ನನ್ನ ಮಗ ಸಂಗಮೇಶ್ವರ್ ಜಾಂತೇಲು ಬಂದು ವಾಪಸ್ ಹೋಗ್ಯಾನ ಅಂದ್ಕೊಂಡಿನಿ, ಅವನಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಮತ್ತೆ ನಾಳೆ ಸ್ವಲ್ಪ ಸಮಯ ಸಿಕ್ಕರೆ ಭಾಳ ಚೆನ್ನಾಗಿ, ಸಮಯದ ಸಮಸ್ಯೆ ನನಗಿರೋದೇನು ಅಂದ್ರೆ ಬರೀ ಒಳರಾಟ ಬಡದಾಟದೊಳಗೆ ಟೈಮ್ ಹೋಗ್ತಾ ಇದೆ. ನಾಳೆ ಮತ್ತೊಂದು ವಿಜ್ಞಾನದ ವಿಷಯವನ್ನು ತೆಗೆದುಕೊಂಡು ತಮ್ಮ ಎದುರಿಗೆ ಬರುವಂಥ ಪ್ರಯತ್ನ ಮಾಡ್ತೀನಿ. ನನಗೆ ಅನ್ಕೊಂಡಿನಿ ಮೇರಿ ಕ್ಯೂರಿ ಬಗ್ಗೆ ಮಾತಾಡ್ಬೇಕು, ಈ ಹಿಂದೆನೂ ಸಮೇತ ಒಂದ್ಸಲ ಮಾತಾಡೀನಿ ಅಂತ ಅನ್ನುವಂಥ ನೆನಪದ, ಆದ್ರೆ ಗೊತ್ತಿಲ್ಲ ನನಗೆ ಅಷ್ಟು ಕನ್ಫರ್ಮ್ ಇಲ್ಲ. ಮತ್ತು ಮೇರಿ ಕ್ಯೂರಿ ರೇಡಿಯಮನ್ನು ಕಂಡುಹಿಡಿದಿರೋ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅಂತೇಳಿ ಅನ್ಕೊಂಡಿನಿ, ಅವ್ರ ಬಗ್ಗೆ ನಾಳೆ ಮಾತಾಡಬೇಕು ಅನ್ನುವಂಥ ಯೋಚನೆ ಇದೆ, ಏನಾಗ್ತದೆ ನೋಡೋಣ ನಾಳೆ ಅಂತೇಳಿ ಹೇಳ್ತಾ ನಮ್ಮ ರೇವಣಸಿದ್ದಪ್ಪ ಕೊಳ್ಕರ್ ಅಣ್ಣನೂ ಸಮೇತ ಬಂದರೆ ಅಣ್ಣ ತಮಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಮತ್ತೆ ನಾಳೆ ಇದೇ ವಿಚಾರಕ್ಕೆ ಇದೇ ಸಮಯಕ್ಕೆ ತಮ್ಮ ಎದುರಿಗೆ ಬಂದು ಕೂಡ್ತೀನಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.